ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನ ಇದರ ಸಂದೇಶ ರೇಡಿಯೋ ಇಂದಿನ ವಾರದ ವಿಶೇಷ ಕಾರ್ಯಕ್ರಮ ಯಶಸ್ಸಿನ ಸಂದೇಶ ಇಂದು ಯಶಸ್ಸಿನ ಸಂದೇಶ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಬಾಡಿ ಬಿಲ್ಡರ್ ಹಾಗೂ ಪವರ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ ಪ್ರಸಿದ್ಧರಾದಂತಹ ನಮ್ಮ ಮಂಗಳೂರಿನ ಶ್ರೀ ವಿನ್ಸೆಂಟ್ ಪ್ರಕಾಶ್ ಕಾರ್ಲೋ ಇವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ನಮ್ಮ ಸ್ಟುಡಿಯೋಗೆ ಶ್ರೀ ವಿನ್ಸೆಂಟ್ ಪ್ರಕಾಶ್ ಕಾರ್ಲು ನಿಮಗೆ ಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳು ಮೇಡಮ್ ವೆಲ್ಕಮ್ ಯೂಸ್ ಸರ್ ನೀವು ಬಡಂತಿಯಾರದಲ್ಲಿ ಜನಿಸಿದ್ದು ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿರುತ್ತೀರಿ ನಿಮ್ಮ ಈ ಬಾಳ ಪಯಣದಲ್ಲಿ ಅಂದ್ರೆ ಮಡಂತ್ಯಾರಿನಿಂದ ಮಂಗಳೂರಿಗೆ ಈ ನಂಟು ಬೆಳೆದಿದ್ದುದು ಹೇಗೆ ಸರ್ ನಾನು ನನ್ನ ತಂದೆ ಡ್ರೈವರ್ ಆಗಿದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನನ್ನ ತಾಯಿ ಸಹ ಅದೇ ಇಲಾಖೆಯಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ರು ಹಾಗೆ ಟ್ರಾನ್ಸ್ಫರ್ ಇರ್ತಿತ್ತು ಅದೇ ರೀತಿ ತಾಯಿಗೆ ಕಾರ್ಕಳಕ್ಕೆ ಟ್ರಾನ್ಸ್ಫರ್ ಆಯಿತು ನನ್ನ ಪ್ರೈಮರಿ ಎಜುಕೇಶನ್ ಕಾರ್ಕಳದ ಕಾಬೆಟ್ ಶಾಲೆಯಲ್ಲಿ ಆಯಿತು ತದನಂತರ ಹೈಸ್ಕೂಲ್ ಸಂದರ್ಭದಲ್ಲಿ ತಾಯಿಗೆ ಪುನಃ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ಮಂಗಳೂರಿಗೆ ಟ್ರಾನ್ಸ್ಫರ್ ಆದಾಗ ನಾನು ಕುಟುಂಬ ಸಮೇತ ಮಂಗಳೂರಿಗೆ ಬಂದು ಉರೋ ಸ್ಟೋರ್ನಲ್ಲಿ ಇದ್ದೆವು ಅದ ನಂತರ ನ ಹೈಸ್ಕೂಲ್ ಅನ್ನು ಕಂಕನಾಡಿಯ ಸೆಂಟ್ ಜೋಸೆಫ್ ಹೈಸ್ಕೂಲ್ ಇಲ್ಲಿ ನಾನು ವ್ಯಾಸಂಗವನ್ನು ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ಪ್ರಯಾಣ ಹೌದು ನಿಮ್ಮ ತಂದೆ ತಾಯಿಗಳ ಕರ್ತವ್ಯದ ವರ್ಗಾವಣೆ ನಿಮಿತ್ತ ಬಹುಶಃ ನೀವು ಬಾಡಿ ಬಿಲ್ಡಿಂಗ್ ಮತ್ತು ಪವರ್ ಲಿಫ್ಟಿಂಗ್ ನಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ ಹೌದು ಈ ಒಂದು ಸಾಧನೆ ಆ ಬಗ್ಗೆ ನಿಮಗೆ ಅಥವಾ ಈ ಕ್ಷೇತ್ರದಲ್ಲಿ ಪ್ರಾರಂಭಿಕ ಆಸಕ್ತಿ ನಿಮಗೆ ಹೇಗೆ ಉಂಟಾಯಿತು ಅಥವಾ ನಿಮಗೆ ಇದರಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಹೇಗೆ ಪ್ರೇರಣೆ ಬಂತು ಈ ಬಗ್ಗೆ ಸ್ವಲ್ಪ ಕಂಕನಾಡಿ ಸೆಂಟ್ ಸ್ಕೂಲ್ ಅಲ್ಲಿ ಸೆಂಟ್ ಜೋಸಫ್ ಹೈಸ್ಕೂಲ್ ಕಂಕನಾಡಿಯಲ್ಲಿ ಹತ್ ಎಂಟನೇ ತರಗತಿಯಲ್ಲಿ ಬಂದಾಗ ಇಲ್ಲಿ ಪೇಪರ್ನಲ್ಲೆಲ್ಲ ರೇಮಂಡ್ ಇಸೂಜರ್ ಅವ್ರ್ದೆಲ್ಲ ಫೋಟೋ ಎಲ್ಲ ಬರ್ತಿತ್ತು ಫೋಟೋ ಎಲ್ಲ ಬರ್ತಿತ್ತು ಮತ್ತೆ ಇತರ ಬಾಡಿ ಬಿಲ್ಡರ್ಸ್ನವ್ರದ ಸಹ ಫೋಟೋ ಬರ್ತಿತ್ತು ನನ್ ನಾನು ಅದನ್ನೆಲ್ಲ ನೋಡಿ ನನ್ಗೆ ಸಹ ಅದೇ ರೀತಿ ಆಗ್ಬೇಕಂಬ ಒಂದು ಭಾವನೆ ಬಂತು ಎಷ್ಟು ವಯಸ್ಸಿತ್ತು ಆಗ ನನ್ಗೆ ಹದ್ನಾಲ್ಕು ಹದಿನೈದು ವರ್ಷ ಹದಿನಾಲ್ಕು ಹದಿನೈದು ವರ್ಷ ಪ್ರಾಯ ಆಗ ನನ್ಗೆ ನನ್ನ ತಂದೆಯವರು ಇಲ್ಲಿ ವಿದ್ಯಾಂಜನೇ ವ್ಯಾಯಾಮ ಶಾಲೆ ಬಿಕರ್ನಗಟ್ಟೆ ಮಂಗಳೂರಿನ ಖಂಡಟ್ಟಲ್ಲಿ ನನಗೆ ಅಲ್ಲಿ ವ್ಯಾಯಾಮ ಶಾಲೆಗೆ ನನ್ನನ್ನು ಸೇರಿಸಿದ್ರು ತದನಂತರ ನಾನು ಅಲ್ಲಿ ಒಳ್ಳೆ ರೀತಿಯ ಒಂದು ತರಬೇತಿಯನ್ನು ಪಡೆದು ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಒಂದು ಒಂದು ರೀತಿಯ ಅಂದರೆ ಸ್ಪರ್ಧೆಗೆ ಹೋಗಿ ಭಾಗವಹಿಸುವಂತಹ ಒಂದು ಫಿಸಿಕ್ ನನಗೆ ಬಂತು ಹೈಸ್ಕೂಲ್ನ ಅವಧಿಯಲ್ಲಿ ಹೌದು ತದನಂತರ ಹೈಸ್ಕೂಲ್ ಆಗಿ ಕಾಲೇಜ್ ಬಂದಾಗ ನಾನು ಸಂತ ಅಲೋಸಿಯಸ್ ಕಾಲೇಜಿಗೆ ಜಾಯಿನ್ ಆದ ಅಲ್ಲಿ ಅಲ್ಲಿ ಜಾಯಿನ್ ಆದಾಗ ನನಗೆ ಅಲ್ಲಿನ ದೈಹಿಕ ಶಿಕ್ಷಕರಾದ ಇವರು ಬೆಂಜಮಿನ್ ಸರ್ ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಫಸ್ಟ್ ಪಿ ಸಿಯಲ್ಲೇ ನಾನು ಅಂದರೆ ನೈಂಟಿ ಟೂ ಅಲ್ಲಿ ಫಸ್ಟ್ ಪಿ ಸಿಯಲ್ಲಿ ನಾನು ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾನು ಚಿನ್ನದ ಬದುಕನ್ನು ಪಡೆದಿದ್ದೇನೆ ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಸಹ ಚಿನ್ನದ ಪದಕವನ್ನು ಪಡೆದಿದ್ದೇನೆ ಆ ಕಾಲದಲ್ಲಿ ಹಾಗೆ ಅದೇ ರೀತಿ ತೊಂಬತ್ತ ಮೂರರಲ್ಲಿ ನಾನು ಫಸ್ಟ್ ಟೈಮ್ ಅಂದರೆ ನೋವಿಸಸ್ ಅಂತ ಒಂದು ಬಾಡಿ ಬಿಲ್ಡಿಂಗಲ್ಲಿ ಫಸ್ಟ್ ಟೈಮ್ ಒಂದು ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧೆ ಮಾಡುವಾಗ ಒಂದು ನೋವಿಸಸ್ ಅವರಿಗೆ ಒಂದು ಒಂದು ಸ್ಪರ್ಧೆ ಇರ್ತದೆ ಕರ್ನಾಟಕ ಉದಯ್ ಅಂತೇಳಿ ಆಗ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಹುಬ್ಬಳ್ಳಿಯಲ್ಲಿ ಜರುಗಿದ ಈ ಸ್ಪರ್ಧೆಯಲ್ಲಿ ನಾನು ಫಸ್ಟ್ ಪ್ಲೇಸ್ ಬಂದದಲ್ಲದೆ ಮಿಸ್ಟರ್ ಕರ್ನಾಟಕ ಉದಯ್ ಎಂಬ ಟೈಟಲ್ ಅನ್ನು ಸಹ ಆ ಟೈಮಲ್ಲಿ ನಾನು ಪಡೆದಿದ್ದೇನೆ ನಿಮ್ಮ ಕಾಲೇಜಿನ ಹಂತದಲ್ಲಿ ನೀವು ಹೌದೌದು ಹೌದೌದು ಸರ್ ಈಗ ಅಂದರೆ ನಿಮ್ಮ ಸಣ್ಣ ವಯಸ್ಸಿನಲ್ಲಿ ಸುಮಾರು ಹದಿನಾಲ್ಕನೇ ವಯಸ್ಸಿನಲ್ಲಿ ನಿಮಗೆ ಒಬ್ಬರ ವ್ಯಕ್ತಿ ಆ ಒಂದು ಕಾಲದ ಶ್ರೀಯುತ ರೈಮಂಡ್ ಡಿಸೋಜಾ ಇವರನ್ನು ನೋಡಿಕೊಂಡು ನಿಮಗೆ ಪ್ರೇರಣೆ ಸಿಕ್ಕಿತು ಅಂತ ಹೇಳ್ತೀರಿ ಈ ಒಂದು ಪ್ರೇರಣೆ ಪಡೆದ ನಂತರ ನಿಮಗೆ ಮನೆಯವರು ಕೂಡ ನಿರಂತರವಾಗಿ ಸಹಕಾರವನ್ನು ತಾಯಿ ಒಳ್ಳೆ ಸಪೋರ್ಟ್ ಕೊಡ್ತಾ ಹೌದು ಈ ಮೂಲಕ ನೀವು ಇಂದು ಸುಮಾರು ಐವತ್ತೈದಕ್ಕಿಂತಲೂ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸುಮಾರು ಮೂವತ್ತು ಚಿನ್ನದ ಪದಕಗಳನ್ನು ಹದಿನೆಂಟು ಬೆಳ್ಳಿಯ ಪದಕಗಳನ್ನು ಒಂಬತ್ತು ಕಂಚಿನ ಪದಕಗಳನ್ನು ಗಳಿಸಿರುತ್ತೀರಿ ಈ ನಿಮ್ಮ ಯಶಸ್ಸಿನ ಹಾದಿ ನಮಗೆ ದೂರದಿಂದ ನೋಡುವಾಗ ಬಹಳ ಚೆನ್ನಾಗಿ ಕಾಣ್ತದೆ ಸವಿಯಲ್ಲೂ ನಮಗೆ ಸುಲಭ ಆದರೆ ಈ ಹಾದಿಯಲ್ಲಿ ನಡೆದ ನಿಮಗೆ ಸಿಹಿ ಕೈ ಅನುಭವಗಳು ಸಾಕಷ್ಟು ಇರಬಹುದು ಹೀಗೆ ನಮ್ಮ ಯುವಕರಿಗೆ ಅಥವಾ ನಮ್ಮ ಕ್ರೀಡಾಪಟುಗಳಿಗೆ ನಿಮ್ಮ ಅನುಭವವು ಪ್ರೇರಣೆಯಾಗುವಂತೆ ಈ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದಾ ಹಂಚಿಕೊಳ್ಬಹುದು ಅಂದ್ರೆ ಕ್ರೀಡೆ ಅಂತ ಹೇಳಿದ್ರೆ ಯಾವುದೇ ಕ್ರೀಡೆ ಇರ್ಬೋದು ಅದರಲ್ಲಿ ವೈಯಕ್ತಿಕವಾಗಿ ಅವನ ಶ್ರಮ ಬೇಕು ಮುಂದೆ ಬರಬೇಕಾದ್ರೆ ಅವನ ಶ್ರಮ ಬೇಕು ಅವನಿಗೆ ಇಂಟ್ರೆಸ್ಟ್ ಬೇಕು ಅದೇ ರೀತಿ ಬೇಕಾದ ಒಂದು ಮೂಲಭೂತ ಸೌಕರ್ಯ ಬೇಕು ಇದಕ್ಕಿಂತ ಮಿಗಿಲಾಗಿ ತಂದೆ ತಾಯಿಯವರ ಪ್ರೋತ್ಸಾಹ ಅಲ್ಲದೆ ಗುರುಗಳ ಒಂದು ಗುರುಗಳು ಬೇಕೆ ನನಗೆ ಆ ಬಾಡಿ ಬಿಲ್ಡಿಂಗ್ ಟೈಮ್ನಲ್ಲಿ ನನಗೆ ಎಮ್ ಎಸ್ ಕುಮಾರ್ ಅಂತ ಅವರು ಎಂ ಸುಮಿತ್ರ ಕುಮಾರ್ ಕೆ ಎಮ್ ಸಿಯ ಒಂದು ನಿರ್ದೇಶಕರಾಗಿದ್ದರು ಫಿಸಿಕಲ್ ನಿರ್ದೇಶಕರಾಗಿದ್ದರು ಅವರು ಅವರು ನನಗೆ ಒಳ್ಳೆ ರೀತಿಯ ಒಂದು ಆ ಪೋಸಿಂಗ್ ಮಾಡುವ ಶೈಲಿ ಮತ್ತೆ ವರ್ಕೌಟ್ನ ಒಂದು ಶೆಡ್ಯೂಲ್ಡನ್ನೆಲ್ಲ ಕೊಟ್ಟು ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ರಿಂದ ನಾನು ಆ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಉತ್ತಮವಾದ ಒಂದು ಶಿಖರವನ್ನು ಶಿಖರವನ್ನು ಮುಟ್ಟಲು ಸಾಧ್ಯವಾಯಿತು ಅದೇ ರೀತಿ ನಾನೊಂದು ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಬಾಡಿ ಬಿಲ್ಡಿಂಗ್ ಮಾಡ್ತಾ ಬಂದೆ ತದನಂತರ ನಮ್ಮದು ಅಂದರೆ ಯಾವುದೇ ಒಂದು ಸ್ಪೋರ್ಟ್ಸಿಗೆ ಒಂದು ಸ್ವಲ್ಪ ಮಾಡ್ತಾ ಮಾಡ್ತಾ ಮತ್ತೆ ಸ್ವಲ್ಪ ಕ್ರಮೇಣ ಅದನ್ನು ಕ್ಷೀಣಿಸ್ತಾ ಬರ್ತದೆ ಅಂದರೆ ಬಾಡಿ ಸ್ಪೆಷಲಿ ಆಗಿ ನಮ್ಮದು ಸ್ನಾಯು ಕಡಿಮೆ ಆಗ್ತದೆ ಸ್ಟ್ರೆಂತ್ ಕಡಿಮೆ ಆಗ್ತದೆ ಸ್ಕಿನ್ ಕ್ವಾಲಿಟಿ ಕಡಿಮೆ ಆಗ್ತದೆ ಆಗ ಶೋ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಎಲ್ಲ ಹೈಡ್ ಆಗ್ತದೆ ಡಿಸ್ಪ್ಲೇ ಮಾಡಲಿಕ್ಕೆ ಸರಿಯಾಗಿ ಆಗೋದಿಲ್ಲ ಅಷ್ಟಾಗಿ ಅಂದೊಂದು ಏಜ್ ಆಗ್ತಾಗಿ ಹಾಗೆ ನನಗೆ ಆ ಟೈಮ್ನಲ್ಲಿ ನನಗೆ ನನ್ನ ಇನ್ನೊಬ್ರು ಇನ್ನೊಬ್ಬರು ಗುರುಗಳು ಪವರ್ ಲಿಫ್ಟಿಂಗ್ ಕ್ಷೇತ್ರದ ಗುರುಗಳಾದ್ರ ಶ್ರೀಮತಿ ಶ್ರೀ ಸತೀಶ್ ಕುಮಾರ್ ಕುದ್ರೋಳಿ ಏಕಲವ್ಯ ಪ್ರಶಸ್ತಿ ವಿಜೇತರು ಇವರು ನನಗೆ ಬಾಡಿ ಎಲ್ಲಿ ಏನು ಮಾಡ್ತಾ ಅದು ಪ್ರಾಕ್ಟೀಸ್ ಇದೆ ಏನು ಟ್ರೈನಿಂಗ್ ಇದೆ ಸೇಮ್ ಅದಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿ ಆದ ಪ್ರಾಕ್ಟೀಸು ಇದ್ರೆ ಪವರ್ ಲಿಫ್ಟಿಂಗಲ್ಲಿ ಮಾಡಲಿಕ್ಕಿರ್ತದೆ ಇದು ಪ ಪವರ್ ಲಿಫ್ಟಿಂಗ್ ಕ್ಷೇತ್ರಕ್ಕೆ ನೀನು ಬಾ ನಿನ್ಗೆ ಪವರ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ ಸಹ ನೀನು ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಹೇಗೆ ಮಿಂಚಿದಿ ಅದೇ ರೀತಿ ಪವರ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ ಸಹ ನಿನ್ಗೆ ಮಿಂಚಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು ನನಗೆ ಕರೆದ್ರು ಇವತ್ತಿಗೂ ಸಹ ಅವರು ನನಗೆ ನನ್ನ ಬೆನ್ನ ಹಿಂದೆ ಇದ್ದಾರೆ ಪ್ರತಿಯೊಂದು ಕ್ಷಣ ಕ್ಷಣದ ಒಂದು ತರಬೇತಿಯಲ್ಲಿ ಸಹ ಅವರ ಹಸ್ತಕ್ಷೇಪ ಇದೆ ಹಾಗೂ ಆಶೀರ್ವಾದ ಇದೆ ಈ ನಿಟ್ಟಿನಲ್ಲಿ ನನಗೆ ಎರಡು ಸಾವಿರದ ಹನ್ನೊಂದರ ಲಂಡನ್ನಲ್ಲಿ ಜರುಗಿದ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ನನಗೆ ಚಿನ್ನದ ಪದಕ ಪಡೆಯಲು ಸಹಕಾರಿಯಾಯಿತು ಸಾಧ್ಯವಾಯಿತು ಅದೇ ರೀತಿ ಎರಡು ಸಾವಿರದ ಹದಿನೈದರಲ್ಲಿ ಮಸ್ಕತ್ನಲ್ಲಿ ಜರುಗಿದ ಏಷ್ಯನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ನಲ್ಲಿ ಸಹ ನನಗೆ ಕಂಚಿನ ಪದಕ ಸಿಕ್ಕಿತ್ತು ನಾನು ಸ್ಪರ್ಧೆ ಮಾಸ್ಟರ್ ಅಲ್ಲಿ ಇಷ್ಟರವರೆಗೆ ಮಾಡಲಿಲ್ಲ ಓಪನ್ ಆಗಿಯೇ ಮಾಡಿದ್ದು ಓಪನ್ಗೆ ಯಾವಾಗಲೂ ಸಹ ವ್ಯಾಲ್ಯೂ ಇದೆ ಹಾಗೆ ಮಾಡ್ತಾ ಇದ್ದೇನೆ ಇದೇ ಈಗ ಮುಂಬರುವ ಒಂದು ವರ್ಲ್ಡ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸ್ಲಿಕ್ಕೆ ನಾನು ಭಾರತ ದೇಶದಿಂದ ಆಯ್ಕೆಯಾಗಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ನಾನು ಒಬ್ಬನೇ ಆಯ್ಕೆ ಆಗಿದ್ದೇನೆ ಎಂಬ ಹೆಮ್ಮೆ ನನಗಿದೆ ಈ ಲಾಕ್ ಡೌನ್ ಭಾರತದ ಲಾಕ್ಡೌನ್ನಿಂದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಲಾಕ್ಡೌನ್ನಿಂದ ನನಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಾಧ್ಯ ಆಗಲಿಲ್ಲ ಪೋಸ್ಟ್ಪೋನ್ ಆಗಿದೆ ಡೇಟ್ ಕೊಡ್ತಾ ಇದ್ದಾರೆ ಆದರೆ ನಾನು ಎಂಬ ನನಗೆ ನಿರೀಕ್ಷೆ ಇಲ್ಲ ಬಟ್ ನಾನು ತಯಾರಿಯಲ್ಲಿದ್ದೇನೆ ಸರ್ ಪ್ರಸ್ತುತ ಬಾಡಿ ಬಿಲ್ಡಿಂಗ್ ಮತ್ತು ಪವರ್ ಲಿಫ್ಟಿಂಗ್ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ನಿಮಗೆ ಸಾಕಷ್ಟು ಅರಿವಿದೆ ಯಾಕಂದರೆ ಕಳೆದ ಬಹಳಷ್ಟು ವರ್ಷದಿಂದ ಈ ಕ್ಷೇತ್ರದಲ್ಲಿ ನೀವು ನಿಮ್ಮನ್ನೇ ತೊಡಗಿಸಿಕೊಂಡಿದ್ದೀರಿ ಇವತ್ತು ನಮ್ಮ ಯುವಕರಿಗೆ ಇದು ಒಂದು ಆಸಕ್ತಿಯ ಕ್ಷೇತ್ರವಾಗಬಹುದೇ ಈ ನಿಟ್ಟಿನಲ್ಲಿ ನಿಮ್ಮ ಅನುಭವಗಳನ್ನು ಹೇಳ್ತೀರಾ ಹೌದಾ ಆಸಕ್ತಿ ಅಂತ ಹೇಳಿದರೆ ಈಗ ಹೆಚ್ಚಾಗಿ ತಂದೆ ತಾಯಂದರು ಪೋಷಕರು ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ ಇದರಲ್ಲಿ ಇನ್ನೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತೇಳಿದರೆ ವಿದ್ಯಾಭ್ಯಾಸದ ಜೊತೆಗೆ ಈ ಕ್ರೀಡಾಭ್ಯಾಸವನ್ನು ಮಾಡಿದರೆ ಅವರಿಗೆ ಅಂದರೆ ಈಗ ಒಂದು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಅವರೊಂದು ಸ್ಪೋರ್ಟ್ಸ್ ಇದಕ್ಕೆ ಫೀಲ್ಡಿಗೆ ಬಂದರೆ ಯಾವುದೇ ಸ್ಪೋರ್ಟ್ಸ್ ಬಂದರೆ ಮಾನ್ಯತೆ ಇರುವ ಒಂದು ಸ್ಪೋರ್ಟ್ಸಿಗೆ ಬಂದರೆ ಅವರಿಗೆ ಇಂಜಿನಿಯರಿಂಗ್ ಡಾಕ್ಟರ್ ಅಥವಾ ಇನ್ಯಾವುದೇ ಒಂದು ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕಾದ್ರೆ ಅವರಿಗೆ ಇದರಲ್ಲಿ ಅಂದರೆ ಈ ಸ್ಪೋರ್ಟ್ಸ್ನಲ್ಲಿ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಭಾಗವಹಿಸಿ ಅವರು ಪದಕವನ್ನು ಪಡೆದ್ರೆ ಅವರಿಗೆ ಈ ಕ್ಷೇತ್ರದಲ್ಲಿ ತುಂಬ ಒಂದು ಸರ್ಕಾರದಿಂದ ಫ್ರೀಯಾಗಿ ಉಚಿತವಾಗಿ ಉಚಿತವಾಗಿ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆ ಇದೆ ಅದು ಅಲ್ಲದೆ ಅವರಿಗೆ ಸ್ಪೋರ್ಟ್ಸ್ ಕೋಟ ಹೇಳಿ ವಿದ್ಯಾಭ್ಯಾಸಕ್ಕೆ ಒಂದು ಸ್ಪೋರ್ಟ್ಸ್ ಕೋಟ ನಿಟ್ಟಿನಲ್ಲಿ ಅವರಿಗೆ ಸೀದಾ ಅವರಿಗೆ ಒಂದು ನೇಮಕಾತಿ ಸಿಗ್ತದೆ ವಿದ್ಯಾಭ್ಯಾಸ ಇದಕ್ಕೆ ಅದೇ ರೀತಿ ಉದ್ಯೋಗದಲ್ಲಿ ಸಹ ಹಾಗೆ ಈಗ ಸರ್ಕಾರ ಎರಡು ಪರ್ಸೆಂಟ್ ಒಂದು ರಿಸರ್ವೇಷನ್ ಮಾಡುವ ಒಂದು ಚಿಂತನೆ ಇದೆ ಒಂದು ವೇಳೆ ಈ ನಾವು ಈ ವಿದ್ಯಾರ್ಥಿಗಳು ಈ ಸ್ಪೋರ್ಟ್ಸಲ್ಲೆಲ್ಲ ಟಾಪ್ ಇದ್ದರೆ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗ್ತದೆ ವಿದ್ಯಾಭ್ಯಾಸದ ಜೊತೆಗೆ ಉದ್ಯೋಗದವರೆಗೂ ಅಲ್ಲಿ ತುಂಬ ಅವರಿಗೆ ಅನುಕೂಲ ಆಗ್ತದೆ ನೀವೀಗ ಅಬಕಾರಿ ಇಲಾಖೆಯಲ್ಲಿ ಜಂಟಿ ಆಯುಕ್ತರ ಕಚೇರಿಯ ಉದ್ಯೋಗಿ ಆಗಿದ್ದೀರಿ ಈ ಸ್ಪೋರ್ಟ್ಸ್ ಕೋಟದಲ್ಲಿ ಸಿಕ್ಕಿದ್ದು ನಾನು ಮೊದಲಿಗೆ ತೊಂಬತ್ತೇಳರಲ್ಲಿ ಜಾಯಿನ್ ಆಗಿದ್ದು ಡ್ರೈವರ್ ಆಗಿ ಜಾಯ್ನ್ ಆಗಿದ್ದು ಏನೋ ಒಂದು ಉದ್ಯೋಗ ಇರಲಿ ಅಂತ ಹೇಳಿ ಬಂದೆ ಡ್ರೈವರ್ ಅದು ತೊಂದರೆ ಇಲ್ಲ ಮುಂದಕ್ಕೆ ಏನಾದರೂ ಪದೋನ್ನತಿ ಸಿಗ್ಬೋದ ಎಂಬ ಒಂದು ನಿಟ್ಟಿನಲ್ಲಿ ಜಾಯಿನ್ ಆದ ನಂತರ ಒಂದು ಎಂಟು ವರ್ಷ ನಂತರ ನನ್ನ ಅಬಕಾರಿ ಜಂಟಿ ಆಯುಕ್ತರಾದ ಆರ್ ರಾಜಣ್ಣರವರ ಒಂದು ಸಪೋರ್ಟ್ ನಿಂದ ನನಗೆ ಡ್ರೈವರ್ ಹುದ್ದೆಯಿಂದ ದ್ವಿತ ತೋನ್ಯತೆ ಅಲ್ಲ ಕೇಡರ್ ಚೇಂಜ್ ಬೃಂದ ಬದಲಾವಣೆ ಡ್ರೈವರ್ನಿಂದ ಕ್ಲಾರ್ಕ್ ಆಗಿ ನನಗೆ ಮಾಡಿಕೊಟ್ರು ಅವರು ಕ್ಲಾರ್ಕ್ ಆಗಿ ಮಾಡಿ ಕೊಟ್ಟದ್ರಿಂದ ನನಗೆ ಪವರ್ ಲಿಫ್ಟಿಂಗ್ ಹಾಗೂ ಬಾಡಿ ಬಿಲ್ಡಿಂಗ್ ನಲ್ಲಿ ಇನ್ನೂ ಸಹ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕೆ ಆಯ್ತು ಇಲ್ಲಾಂತ ಹೇಳಿದ್ರೆ ಡ್ರೈವಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಅಂದ್ರೆ ನಮ್ದು ವಿಭಾಗ ಮಟ್ಟದ ಕಚೇರಿ ಐದು ಡಿಸ್ಟಿಕ್ ಬರ್ತದೆ ನಮಗೆ ಬೇರೆ ಬೇರೆ ಡಿಸ್ಟಿಕ್ ಗೆ ಪ್ರಯಾಣ ಇರುವುದರಿಂದ ನಮ್ಮ ಒಂದು ಅಬಾಕರಿ ಇಲಾಖೆಯ ಕರ್ತವ್ಯದಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದಿದ್ದರೆ ಕಾಂಪಿಟೇಷನ್ ಆಗೋದಿಲ್ಲ ಈ ರೀತಿ ನಾನು ಇದು ಸ್ಪರ್ಧೆಯಿಂದ ವಂಚಿತನಾಗ್ತೇನೆ ಅದಕ್ಕೋಸ್ಕರ ನನಗೆ ಸಾಹೇಬರು ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಕೇಡರ್ ಚೇಂಜ್ ಮಾಡಿ ಸಹ ಸಹಕಾರ ಮಾಡಿದರು ಅದರಿಂದ ನನಗೆ ಈ ಸ್ಪರ್ಧೆಯಲ್ಲಿ ಎಲ್ಲ ಭಾಗವಹಿಸಿ ಪದಕ ಪಡೆದು ನಮ್ಮ ಭಾರತ ದೇಶದ ಒಂದು ಕೀರ್ತಿ ಪತಕೆಯನ್ನು ಬೇರೆ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಕೂಲ ನಮ್ಮ ಜಿಲ್ಲೆಗೆ ಸಹ ಒಂದು ಒಳ್ಳೆ ಬಂತು ಹೌದು ಹೌದು ಖಂಡಿತವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಂಗಳೂರನ್ನು ಹಾಗೂ ನಮ್ಮ ರಾಜ್ಯವನ್ನು ಒಂದು ಗುರುತಿಸುವ ಮಟ್ಟಕ್ಕೆ ನೀವು ಮಾಡಿದಂತ ಸಾಧನೆ ವಿಶೇಷವಾದದ್ದು ಸರ್ ಮುಂದಕ್ಕೆ ನಾವು ಚರ್ಚಿಸುವುದಾದರೆ ನೀವು ಸುಮಾರು ಐವತ್ತೈದಕ್ಕಿಂತಲೂ ಹೆಚ್ಚಿನ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ ಮೂವತ್ತು ಚಿನ್ನದ ಪದಕ ಹದಿನೆಂಟು ಬೆಳ್ಳಿ ಪದಕ ಒಂಬತ್ತು ಕಂಚಿನ ಪದಕಗಳನ್ನು ವಿಜೇತರಾಗಿ ನಮ್ಮ ರಾಷ್ಟ್ರದ ಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದೀರಿ ಈ ಒಂದು ನಿಟ್ಟಿನಲ್ಲಿ ಒಂದು ಸಹಜವಾದಂಥ ಒಂದು ಪ್ರಕೃತಿದತ್ತವಾಗಿ ಮಹಿಳೆಯರ ದೈಹಿಕ ಕ್ಷಮತೆಯು ಪುರುಷರ ದೈಹಿಕ ಸಾಮರ್ಥ್ಯಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದಿಲ್ಲ ಮಟ್ಟದಲ್ಲಿ ಇದೆ ಎಂದು ಹೇಳುತ್ತಾರೆ ಈ ವಿಚಾರ ನಮ್ಮ ಮಹಿಳೆಯರಿಗೆ ಬಾಡಿ ಬಿಲ್ಡಿಂಗ್ ಅಥವಾ ಪವರ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಒಂದು ಅಡೆತಡೆಯಾಗಲಿಕ್ಕೆ ಸಾಧ್ಯ ಇದೆಯೇ ಹಾಗೇನಿಲ್ಲ ಅಂದರೆ ಈಗ ಪುರುಷರಷ್ಟೇ ಮಹಿಳೆಯರು ಸಹ ಎಲ್ಲ ವಿದ್ಯೆಗಳಲ್ಲಿ ಆಗಲಿ ಕ್ರೀಡೆಯಲ್ಲಿ ಆಗಲಿ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಈವನು ಎಲ್ಲ ಕ್ಷೇತ್ರ ಎಲ್ಲ ಸರ್ಕಾರಿ ಕ್ಷೇ ಇದರ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಅವರು ಮುಂದಕ್ಕಿದ್ದಾರೆ ಪವರ್ ಲಿಫ್ಟಿಂಗ್ನಲ್ಲಿ ಇವನ್ ಬಾಡಿ ಬಿಲ್ಡಿಂಗ್ನಲ್ಲಿ ಸಹ ಈಗ ಮಹಿಳೆಯರು ಮಂಚೂಣಿಯಲ್ಲಿದ್ದಾರೆ ಪವರ್ ಲಿಫ್ಟಿಂಗ್ನಲ್ಲಿ ಸಹ ಅವರು ಅಂದರೆ ಪುರುಷರಷ್ಟು ಅವರು ಸಕ್ತರಲ್ಲ ಆದರೂ ಸಹ ಮಹಿಳೆಯರ ಅವರ ವಿವಿಧ ವಿಧ ಕ್ಯಾಟಗರಿ ಇದೆ ಈಗ ಹುಡುಗಿಯರ ಇದು ಪವರ್ ಲಿಫ್ಟಿಂಗ್ ಇದರಲ್ಲಿ ಬೇರೆ ಬೇರೆ ತರಹದ ಅವರದವ್ರದ್ದು ಏಜ್ ಮತ್ತೆ ವಿಭಾಗ ಇದೆ ಮತ್ತೆ ವೇಟ್ ಕ್ಯಾಟಗರಿ ಆ ಕ್ಷೇತ್ರಗಳಲ್ಲಿ ಆ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಅವರು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಏನು ಇದಿಲ್ಲ ಅಂದ್ರೆ ಅವರು ಸಹ ನಮ್ಮಷ್ಟೇ ಶಕ್ತರು ಹೌದು ಅಂದ್ರೆ ನೀವು ಹೇಳುದು ಮಹಿಳೆಯರು ಕೂಡ ಪವರ್ ಲಿಫ್ಟಿಂಗ್ ಹಾಗೂ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು ಸರ್ ನೀವು ಈಗಾಗ್ಲೇ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ ಹಾಗೂ ಈ ಮೂಲಕ ನಮ್ಮ ಮಂಗಳೂರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದೀರಿ ನಿಮ್ಮ ಈ ಸಾಧನೆಗೆ ಹಾಗೂ ಶ್ರಮ ನೀವೇನು ಸಾಧನೆಯನ್ನು ಮಾಡಿದ್ದೀರಿ ಈ ಶ್ರಮ ಮುಂದಿನ ದಿನಗಳಲ್ಲಿಯೂ ಕೂಡ ಮುಂದುವರಿಯ ಬಗ್ಗೆ ನೀವೇನಾದ್ರೂ ನಿಮ್ಮಷ್ಟಕ್ಕೆ ಏನಾದರೂ ಯೋಜನೆಗಳನ್ನು ಮಾಡಿದೀರಾ ಹೌದು ಅಂದ್ರೆ ಈಗ ನಾನು ಅಂದ್ರೆ ನನಗೆ ಈಗ ನನ್ನ ಗುರುಗಳಾದ ಶ್ರೀ ಸತೀಶ್ ಕುಮಾರ್ ಕುದ್ರೋಳಿ ಹಾಗೂ ಎಂ ಎಸ್ ಕುಮಾರ್ ಇವರು ನನಗೆ ಉತ್ತಮ ರೀತಿಯ ಸಾಧನೆ ಮಾಡಲು ತರಬೇತಿ ಒಂದು ಕೌಶಲ್ಯವನ್ನು ನನಗೆ ಕಲಿಸಿಕೊಟ್ಟಿದ್ದಾರೆ ಇದು ಇಲ್ಲಿಗೆ ನಶಿಸಬಾರದು ಇದು ಮುಂದಕ್ಕೆ ಮುಂಬರುವ ಪೀಳಿಗೆಗೆ ಇದನ್ನು ನಾನು ಸಹ ಕಲಿಸಿಕೊಂಡು ಅವರು ಸಹ ನನ್ನ ರೀತಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಪದಕಗಳನ್ನು ಪಡೆದು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತರಿಸುವಂತ ಆಗ್ಬೇಕು ಅಲ್ಲಿ ಅವರು ಸಫಲರಾಗ್ಬೇಕಂತ ನನ್ನ ಆಸೆ ಹಾಗೂ ನಾನು ಈ ಬಗ್ಗೆ ನಾನೊಂದು ಸಣ್ಣ ಒಂದು ನನ್ನ ಮಿಸಸ್ ಒಂದು ಸಣ್ಣ ಜಿಮ್ ಓಪನ್ ಮಾಡಿದ್ದಾರೆ ಅದರಲ್ಲಿ ಒಂದು ಮಂಗಳೂರಲ್ಲಿ ಮಂಗಳೂರಿನ ತರ ತೋಟ ಇಲ್ಲಿ ಮಿಸಸ್ ಟ್ರೈನಿಂಗ್ ಮಾ ಕೊಡ್ತಾರೆ ಅದೇ ರೀತಿ ನಾನು ನನ್ನ ಕಚೇರಿಯ ಕೆಲಸ ಮುಗಿದ ನಂತರ ಕಚೇರಿ ಕೆಲಸ ಮುಗಿದ ನಂತರ ನನಗೆ ಸಮಯ ಇರುವಾಗ ಹಾನ್ರರಿ ಆಗಿ ಯಾವುದೇ ಒಂದು ಶುಲ್ಕ ಪಡೆಯದೆ ಫ್ರೀಯಾಗಿ ಅವರಿಗೆ ತರಬೇತಿಯನ್ನು ಕೊಡಬೇಕಂತ ಚಿಂತಿಸಿದ್ದೇನೆ ಒಳ್ಳೆಯ ವಿಚಾರ ಸರ್ ಆದರೆ ನೀವು ಏನು ಸಾಧನೆಯನ್ನು ಮಾಡಿದ್ದೀರಿ ನಿಮಗೆ ನಿಮ್ಮ ಗುರುಗಳು ಏನು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಇದು ಮುಂದುವರಿಬೇಕು ಅಂತ ಹೇಳುವ ನಿರೀಕ್ಷೆಯಲ್ಲಿ ನೀವು ನಿಮ್ಮದೇ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಸರ್ ಇನ್ನೊಂದು ವಿಚಾರ ಕೇಳುವುದಾದ್ರೆ ಈಗ ದೇಶ ವಿದೇಶಗಳಲ್ಲಿ ನೀವು ಸಾಕಷ್ಟು ಪ್ರಯಾಣವನ್ನು ಮಾಡಿದ್ದೀರಿ ಈ ಬಗ್ಗೆ ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ಬರ್ತದೆ ಪ್ರವೇಶ ಶುಲ್ಕ ಇರಬಹುದು ಪ್ರಯಾಣ ಇರಬಹುದು ಅಥವಾ ಇತರ ವೆಚ್ಚಗಳು ಇಷ್ಟೊಂದು ಕಡೆ ಪ್ರಯಾಣ ಬೆಳೆಸಿ ಅಥವಾ ಇಷ್ಟೊಂದು ಖರ್ಚು ವೆಚ್ಚವನ್ನು ಮಾಡುವಾಗ ನಿಮ್ಮ ಈ ಸಾಧನೆಗೆ ಅದು ಅಗತ್ಯವೂ ಅನಿವಾರ್ಯವೂ ಆಗಿತ್ತು ಈ ನಿಟ್ಟಿನಲ್ಲಿ ನಿಮಗೆ ಇದು ಒಂದು ಆರ್ಥಿಕ ಅಡಚಣೆ ಅಥವಾ ಯಾವಾಗ್ಲಾದ್ರೂ ಇದೆಲ್ಲ ನನಗೆ ಯಾಕೆ ಬೇಕಿತ್ತು ನನಗೆ ಹಣದ ಹೊಂದಾಣಿಕೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳುವ ಭಾವನೆ ಅಥವಾ ಅಂತ ಒಂದು ಅನುಭವ ನಿಮ್ಗೆ ಆಗಿದೆ ಅನುಭವ ಆಗಿದೆ ತುಂಬಾ ಸಲ ಯಾಕಂತ ಹೇಳಿದ್ರೆ ತುಂಬಾ ಸಲ ಕಾಂಪಿಟೇಷನ್ಗೆ ಈಗ ಹೆಚ್ಚಾಗಿ ಆವರೇಜ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇರ್ತದೆ ಅಂತಾರಾಷ್ಟ್ರೀಯ ಮಟ್ಟ ಹೌದೌದು ನಮ್ಗೆ ಒಂದು ಎಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ದಿವ್ಸ ಸಹ ನಾವು ವರ್ಕೌಟ್ ಮಾಡ್ತಾ ಇರ್ತೇವೆ ನೂರ ಅರವತ್ತೈದು ದಿವಸ ಸಹ ವರ್ಕೌಟ್ ಮಾಡುವಾಗ ನಮ್ಮ ಚಿಂತನೆ ನೆಕ್ಸ್ಟ್ ಕಾಂಪಿಟೇಷನ್ ಯಾವಾಗ ರಾಜ್ಯ ಯಾವಾಗ ಕಾಂಪಿಟೇಷನ್ ನ್ಯಾಷನಲ್ ಕಾಂಪಿಟೇಷನ್ ಯಾವಾಗ ಅಂತಾರಾಷ್ಟ್ರೀಯ ಯಾವಾಗ ಇದೇ ಚಿಂತನೆಯಲ್ಲಿ ಇರ್ತೇವೆ ಇದೇ ಚಿಂತನೆಯಲ್ಲಿ ಇರುವಾಗ ರಾಜ್ಯದಲ್ಲಿ ಗೋಲ್ಡ್ ಬಂತು ನ್ಯಾಷನಲ್ ಅಲ್ಲಿ ಗೋಲ್ಡ್ ಬಂತು ಆಗ ನಮ್ದು ಇನ್ನೂ ಸಹ ಉತ್ಸಾಹ ಜಾಸ್ತಿ ಆಗ್ತದೆ ಇಂಟರ್ನ್ಯಾಷನಲ್ ಸಹ ಮಾಡಬೇಕಂತ ಒಂದು ಆಗ್ತದೆ ಆದರೆ ಎಷ್ಟು ಸಲ ಕೆಲವು ಸಲ ಆರ್ಥಿಕ ಅಡಚಣೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸದ ಇದಾದ ಸಹ ಉಂಟು ಆರ್ಥಿಕ ಅಡಚಣೆ ಗಣ್ಯ ವ್ಯಕ್ತಿಗಳು ಸ್ವಲ್ಪ ಧನ ಸಹಾಯ ಮಾಡಿದ್ದಾರೆ ಸ್ನೇಹಿತರು ಮಾಡಿದ್ದಾರೆ ಅದೇ ರೀತಿ ನಮ್ಮ ಕುಟುಂಬದವರು ಸಹ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಆದ್ರೆ ಪ್ರತಿ ಸರಿ ಕಾಂಪಿಟೇಷನ್ ಹೋಗುವಾಗ ಅವರ ಹತ್ರ ಹೋಗ್ಲಿಕ್ಕೆ ಸಹ ಸರಿ ಆಗುತ್ತೆ ಯಾಕಂತ ಹೇಳಿದ್ರೆ ಅವರ ಕಂಡೀಷನ್ ಹೇಗಿರುತ್ತೆ ನಮಗೆ ಗೊತ್ತಿರೋದಿಲ್ಲ ನಾವು ನಮ್ದು ಸ್ಪರ್ಧೆದ ಮಾತ್ರ ಚಿಂತನೆ ಮಾಡಿ ಹೋಗ್ತೇವೆ ಆದರೆ ಸಹ ಕೆಲವರು ಹೋಗಿ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡುವ ಹಾಗೆಂದು ಹೇಳ್ತಾರೆ ಪ್ರತಿ ವರ್ಷ ಪ್ರತಿ ಸಲ ಹೇಗೆ ಮಾಡುದು ಸರ್ಕಾರದಲ್ಲಿ ಕೇಳಿದ್ರೆ ಸರ್ಕಾರದಲ್ಲಿ ಸಹ ಏನು ಸಿಗುದಿಲ್ಲ ಅದಕ್ಕೆ ತಕ್ಕ ಹಾಗೆ ಅಂದ್ರೆ ಈಗ ಈಗ ಒಲಿಂಪಿಕ್ ಮತ್ತು ಒಲಿಂಪಿಕ್ ಏತರ ಸ್ಪರ್ಧೆ ಅಂತ ಅಂತೇಳಿ ಒಂದು ಡಿವೈಡ್ ಮಾಡಿಕೊಂಡು ಒಲಿಂಪಿಕ್ ಅಲ್ಲಿ ಯಾವ ಇವೆಂಟ್ ಇದೆ ಆ ಇವೆಂಟಿಗೆ ಮಾತ್ರ ಅದು ದುಡ್ಡು ಕೊಡ್ತಾ ಇದ್ದಾರೆ ನಾನ್ ಒಲಿಂಪಿಕ್ ನಮ್ದು ನಾನ್ ಒಲಿಂಪಿಕ್ ಬರ್ತದೆ ಪವರ್ ಲಿಫ್ಟಿಂಗ್ ಹಾಗೆ ನಮ್ಗೆ ದುಡ್ಡು ಸಿಗ್ತಾ ಇಲ್ಲ ಮತ್ತೆ ಕ್ಯಾಶ್ ಅವರ್ಡ್ ಅಂತ ಅನೌನ್ಸ್ ಮಾಡ್ತಾರೆ ನಮ್ಗೆ ಏನು ಸಿಗುವುದಿಲ್ಲ ಪ್ರಯಾಣ ಮೊದಲು ಪ್ರಯಾಣ ವೆಚ್ಚ ಸ್ವಲ್ಪ ಸಿಕ್ತಿತ್ತು ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರೋದು ಸಹ ಉಂಟು ಸರ್ಕಾರ ಕೊಟ್ಟಿದೆ ಕೊಟ್ಟದ್ದು ಸಹ ಹೇಳಬೇಕಲ್ಲ ಈಗ ಅದು ಯಾವುದೇ ಇಲ್ಲ ಸೌಲಭ್ಯಗಳು ಸೌಲಭ್ಯಗಳಿಲ್ಲ ಮತ್ತೆ ನಾವು ಪ್ರತಿ ಸಲ ಅಪ್ಲಿಕೇಶನ್ ಹಾಕ್ತೇವೆ ಅರ್ಜಿಗಳನ್ನ ಹಾಕ್ತಾ ಇರ್ತೇವೆ ಯಾವುದೇ ರೀತಿಯ ಒಂದು ಅದಕ್ಕೆ ಸ್ಪಂದನೆ ಸಿಗ್ಲಿಲ್ಲ ಬಹುಶಃ ಆರ್ಥಿಕವಾದ ಒಂದು ವಿಚಾರ ಪವರ್ ಲಿಫ್ಟಿಂಗ್ ಕ್ಷೇತ್ರಕ್ಕೆ ಒಂದು ಅಡೆತಡೆ ಅಂತ ಹೇಳಿ ನೀವು ಅಂದ್ರೆ ನನ್ಗೆ ಒಬ್ಬನಿಗೆ ಅಂತ ಎಲ್ಲರಿಗೆ ಸಹ ಮತ್ತೆ ನಾವು ಹೋಗಿ ಬಂದ ನಂತರ ಪದಕ ಪಡೆದ ನಂತರ ಮಂಗಳೂರಿಗೆ ಬಂದಾಗ ಮಂಗಳೂರಿನ ಮಹಾನಗರ ಪಾಲಿಕೆಯವರು ಸಹ ನಮಗೆ ಕಾಂಟ್ರಿಬ್ಯೂಷನ್ ಕೊಟ್ಟದು ಧನಸಹಾಯ ಸಹಾಯ ಕೊಟ್ಟದುಂಟು ಗುರುತಿಸಿ ಧನ ಸಹಾಯ ಕೊಟ್ಟದುಂಟು ಅಂದ್ರೆ ಅಪ್ಲಿಕೇಶನ್ ಹಾಕಬೇಕು ಕೆಲಸ ಇಲ್ಲದವರು ಪದಕ ವಿಜೇತರು ಅಪ್ಲೈ ಮಾಡಿದರೆ ಅವರಿಗೆ ಒಂದು ಒಂದು ಲಕ್ಷ ಕೊಟ್ಟರೆ ಕೆಲಸ ಇರುವವರಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಸ್ಪರ್ಧೆ ಇಬ್ರು ಒಟ್ಟಿಗೆ ಹೋದದ್ದು ನಮಗೆ ಸರ್ಕಾರಿ ನೌಕರ ಅಂತೇಳಿ ಅದೊಂದು ಶಿಕ್ಷೆ ಹಾಂ ಹೌದು ಅದೊಂಥರ ತರ ಶಿಕ್ಷೆ ಆಗ್ತದೆ ಅವ್ರದ್ದು ಆದ್ರೆ ಸರ್ಕಾರಿ ನೌಕರ ಸಹ ಹೋಗೋದು ಹೋದದ್ದು ಹೆಚ್ಚು ಅಷ್ಟೇ ಅಷ್ಟೇ ಬರ್ತದೆ ನಮಗೆ ಸಹ ಆಫೀಸಲ್ಲಿ ಸಹ ಯಾರು ದುಡ್ಡು ಕೊಡೋದಿಲ್ಲ ಹೋಗಿ ಬನ್ನಿ ಅಂತೇಳಿ ಯಾರು ದುಡ್ಡು ಕೊಡೋದಿಲ್ಲ ಕೆಲ ನಾವು ಸಾಲ ಹೋಗೋದು ಅಷ್ಟೇ ಸರ್ ನಿಮ್ಮ ಸಾಧನೆಯು ನಿಮ್ಮ ವೈಯಕ್ತಿಕ ಸಾಧನೆ ಹೌದು ಆದರೂ ಈ ಮೂಲಕ ನಿಮ್ಮ ಕುಟುಂಬ ಹಾಗೂ ಸಮಾಜ ನಮ್ಮ ನಾಡು ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ತಂದಿದೆ ಈ ಮೂಲಕ ನಾವೆಲ್ಲರೂ ಗುರುತಿಸಲ್ಪಟ್ಟಿದ್ದೇವೆ ಈ ನಿಟ್ಟಿನಲ್ಲಿ ಒಬ್ಬ ಕ್ರೀಡಾಪಟುವಿಗೆ ಸಮಾಜದಿಂದ ನೀವು ಯಾವ ಕೊಡುಗೆಯನ್ನು ನಿರೀಕ್ಷಿಸ್ತೀರಿ ಸಮಾಜದಿಂದ ಅಂತೇಳಿದರೆ ಈಗ ನನಗೆ ಅಂತೇಳಿ ಅಲ್ಲ ಪ್ರತಿಯೊಬ್ಬ ಕ್ರೀಡಾಪಟುವಿಗೆ ಸಹ ಅವರ ಒಂದು ನೆರೆಕರೆ ಕರೆ ಅಥವಾ ಅವರ ಒಂದು ಫ್ರೆಂಡ್ಶಿಪ್ನ ಒಳಗಡೆ ಇದ್ರೆ ಕ್ರೀಡಾಪಟುಗಳಿಗೆ ಅವರು ಸಮಾಜದವರು ಗಣ್ಯ ವ್ಯಕ್ತಿಗಳು ಅವರ ಒಂದು ಅಂದ್ರೆ ರಾಷ್ಟ್ರ ಇರ್ಬೋದು ಅಂತಾರಾಷ್ಟ್ರ ಇರಬಹುದು ಆಸ್ ಹೋಗ್ಲಿಕ್ಕೆ ಅವರಿಗೆ ಒಂದು ಎಲ್ಲರೂ ಒಂದು ಒಟ್ಟು ಸೇರಿ ಒಂದು ಲಂಪ್ ಸಮಯ ಅಮೌಂಟ್ ಮಾಡಿಕೊಂಡು ಅವರಿಗೆ ಹೋಗ್ಲಿಕ್ಕೆ ಒಂದು ಧನ ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದು ಯಾವುದೇ ಸರ್ಕಾರದಿಂದ ಸಿಗುವಾಗ ಕಾಂಪಿಟೇಷನ್ ಆಗಿ ಆಗ್ತದೆ ಅದು ಅಷ್ಟು ಫುರ್ಸೋತಿ ಯಾಕಂತ ಹೇಳಿದ್ರೆ ಮೊದಲೆಲ್ಲ ಹೇಳ್ತಾ ಇದ್ರು ನಮ್ಮ ಅಂತ ಅಂತಿದ್ರು ಬಾಡಿ ಬಿಲ್ಡಿಂಗ್ ಸೆಕ್ರೆಟರಿ ಆಗ ಹೇಳ್ತಾ ಇದ್ರು ಅಂತ ಹೇಳಿದ್ರು ಏನೇ ಅಂತ ಹೇಳಿದ್ರೆ ನ್ಯಾಷನಲ್ ಸೆಲೆಕ್ಷನ್ ಆದ್ಮೇಲೆ ಇನ್ನೂ ದುಡ್ಡು ಕಲೆಕ್ಷನ್ ಅಂತೇಳಿ ಆ ಕಡೆ ಈ ಕಡೆ ಹೋಗಿಕೊಂಡು ಬಾಡಿ ಫಿಸಿಕ್ ಡೌನ್ ಮಾಡಿಕೊಂಡು ಮತ್ತೆ ಇಂಟರ್ನ್ಯಾಷನಲ್ಗೆ ಹೋಗುದಲ್ಲ ಆ ರೀತಿ ಹೇಳ್ತಿದ್ರು ಅಂದ್ರೆ ಮೊದಲು ಸೆಲೆಕ್ಷನ್ ಆದ ತಕ್ಷಣ ಇದು ಅಂದ್ರೆ ಭಿಕ್ಷೆ ಬೇಡ್ತರೇ ಆಗಿದೆ ನಮ್ಮ ಕ್ರೀಡಾಪಟುಗಳ ಪರಿಸ್ಥಿತಿ ಸ್ಪಾನ್ಸರ್ ಅಂದ್ರೆ ನಾವು ಭಿಕ್ಷೆ ಬೇಡದಾಗೆ ಆಯ್ತದೆ ಒಂದು ಇದು ಬೇರೆ ಲೆವೆಲ್ ಬೇರೆ ಹಾಗೆ ಫಿಸಿಕೆಲ್ಲ ಡೌನ್ ಆಗೋದು ಇಂಟರ್ನ್ಯಾಷನಲ್ ಹೋದಾಗ ಅವರಿಗೆ ಇದು ಸಿಗ್ತಾ ಇರಲಿಲ್ಲ ಹಾಗೆ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೆ ಹೇಳ್ತಿದ್ರು ಅವರು ಇಂಟರ್ನ್ಯಾಷನಲ್ ಸಿಲೆಕ್ಟ್ ಆದವರಿಗೆಲ್ಲ ಅಚ್ಚೆಚ್ಚೆ ಕಲೆಕ್ಷನ್ಗೆ ಅಂತೇಳಿ ಹೋಗಿ ನೀವು ನಿಮ್ಮ ಫಿಸಿಕನ್ನು ಡೌನ್ ಮಾಡಬೇಡಿ ಒಳ್ಳೆ ರೀತಿ ಪ್ರಾಕ್ಟೀಸ್ ಮಾಡಿ ಇಂಟರ್ನ್ಯಾಷನಲ್ಗೆ ಹೋಗಿ ಪದಕವನ್ನು ಪಡೆದು ಬನ್ನಿ ಅಂತೇಳಿ ಹೇಳ್ತಿದ್ರು ಈಗ ನಿಮ್ಮ ಈ ಒಂದು ಪವರ್ ಲಿಫ್ಟಿಂಗ್ ಹಾಗೂ ಬಾಡಿ ಬಿಲ್ಡಿಂಗ್ ಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಏನಾದರೂ ಸಂಘಟನೆ ಇದೆ ಅಥವಾ ಈ ಸಂಘಟನೆ ಯಾವ ರೀತಿ ಸಹಕಾರಿ ಸಹಕಾರಿಯಾಗ್ತದೆ ಇಲ್ಲ ಸಂಘಟನೆ ಅಂತೇಳಿ ಅಸೋಸಿಯೇಷನ್ ಅಂತೋಸಿಯೇಷನ್ ಅಲ್ಲ ಅಂದ್ರೆ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಅವರು ನಮಗೆ ಕಾಂಪಿಟೇಷನ್ ಅನ್ನು ಅವರು ಬಹಳ ಕಷ್ಟದಲ್ಲಿ ಮಾಡಿಸ್ತಾರೆ ಯಾಕಂತ ಹೇಳಿದ್ರೆ ಅಸೋಸಿಯೇಷನ್ ಅಲ್ಲಿ ಸಹ ದುಡ್ಡಿಲ್ಲ ಸರ್ಕಾರಕ್ಕೆ ಸರ್ಕಾರದಿಂದ ಅವರಿಗೆ ಏನು ದುಡ್ಡು ಬರೋದಿಲ್ಲ ಅವರ ಸಂಘಕ್ಕೆ ದುಡ್ಡು ಬರೋದಿಲ್ಲ ನಮ್ದೇನು ಎಂಟ್ರಿ ಫೀಸ್ ಏನು ತೊಗೊಳ್ತಾರೆ ಅದರಲ್ಲಿ ಸ್ಪರ್ಧೆ ಮಾಡಿಕೊಂಡು ಪ್ರತಿ ವರ್ಷ ತುಂಬಾ ಸ್ಪರ್ಧೆ ಇರ್ತದೆ ಜೂನಿಯರ್ ಸಬ್ ಜೂನಿಯರ್ ಸೀನಿಯರ್ ಮಾಸ್ಟರ್ ಈ ರೀತಿ ಅವ್ರು ಮಾಡಿಕೊಂಡು ಹೋಗ್ತಾರೆ ಅದೇ ರೀತಿ ನ್ಯಾಷನಲ್ ಅಲ್ಲಿ ಸಹ ಹಾಗೆ ಅದೇ ರೀತಿ ಆಗ್ತದೆ ಹಾಗೆ ಅವರ ಹತ್ರ ಸಹ ಗೆ ಕೊಡುವಂತಹ ಒಂದು ಪರಿಸ್ಥಿತಿ ಇಲ್ಲ ಆ ರೀತಿ ಅಷ್ಟು ಅಂದ್ರೆ ಮಾತ್ರ ಕೊಡಬೇಕು ಅವರಿಗೆ ಅವರಿಗೆ ಸಿಗೋದಿಲ್ಲ ಅವರಿಗೆ ಸಿಗೋದಿಲ್ಲ ಒಂದು ಸಂಸ್ಥೆ ಒಂದು ಮಾಡಿಕೊಂಡು ನಮಗೋಸ್ಕರ ಅವರು ಕಷ್ಟಪಟ್ಟುಕೊಂಡು ಮಾಡ್ತಾ ಹೋಗ್ತಾ ಇದ್ದೆ ಹೌದು ಖಂಡಿತವಾಗಿ ಸರ್ ಈ ನಮ್ಮ ಸಂದೇಶ ರೇಡಿಯೋ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಬಳಕೆಯಾಗ್ತಾ ಇದೆ ಬಹುಶಃ ಈ ರೇಡಿಯೋದ ಮೂಲಕ ಖಂಡಿತವಾಗಿಯೂ ಕೂಡ ನಮ್ಮ ಕ್ರೀಡಾಪಟುಗಳ ವಿಶೇಷವಾಗಿ ನಾನ್ ಒಲಿಂಪಿಕ್ ಕ್ಷೇತ್ರದಲ್ಲಿರುವಂಥ ಈ ಪವರ್ ಲಿಫ್ಟಿಂಗ್ ಹಾಗೂ ಬಾಡಿ ಬಿಲ್ಡಿಂಗ್ ಕ್ಷೇತ್ರಕ್ಕೆ ನಮ್ಮ ಸರ್ಕಾರದ ವ್ಯವಸ್ಥೆಯು ಒಂದು ಗಮನವನ್ನು ಕೊಡುವಂಥ ಆಗಲಿ ಅಂತ ಹೇಳಿ ನಮ್ಮದು ಕೂಡ ಕೋರಿಕೆ ಹಾಗೂ ಈ ಮುಖೇನ ನಿಮಗೆ ಕೂಡ ಸಾಕಷ್ಟು ಪ್ರೋತ್ಸಾಹ ಸಹಕಾರ ಸಿಕ್ಕಿ ಈ ಮೂಲಕ ಸಾಕಷ್ಟು ಪ್ರತಿಭೆಗಳು ಬೆಳಕಿಗೆ ಬರಲಿ ಅಂತ ಹೇಳುವಂಥದ್ದು ಕೂಡ ನಮ್ಮ ಆಶಯ ಸರ್ ಮುಂದಕ್ಕೆ ನಾವು ಮಾತಾಡೋದಾದರೆ ನೀವು ಕಟ್ಟುಮಸ್ತಾದ ಒಂದು ದೇಹವನ್ನು ಹೊಂದಿರ್ತೀರಿ ನಿಮಗೆ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಸ್ಟ್ರಾಂಗ್ ಮ್ಯಾನ್ ಆಫ್ ಸೌತ್ ಇಂಡಿಯಾ ಹೀಗೆ ಎರಡೆರಡು ಬಾರಿ ವಿಶೇಷವಾದ ಈ ಪ್ರಶಸ್ತಿಗಳೊಂದಿಗೆ ಗೌರವಿಸಲಾಗಿದೆ ಈ ಒಂದು ನಿಮ್ಮ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಸ್ಟ್ರಾಂಗ್ ಮ್ಯಾನ್ ಆಫ್ ಸೌತ್ ಇಂಡಿಯಾ ಈ ಒಂದು ಬಿರುದುಗಳನ್ನು ನೀಡಬೇಕಾದರೆ ಅಥವಾ ಈ ಒಂದು ದೇಹದಾಢ್ಯ ಅಥವಾ ಈ ಒಂದು ದೇಹವನ್ನು ಬೆಳೆಸಬೇಕಾದ್ರೆ ಇದಕ್ಕೆ ನೀವು ಡಯಟಿಂಗ್ ಏನಾದ್ರೂ ಮಾಡ್ಬೇಕಾಗ್ತದ ಅಂದ್ರೆ ಆಹಾರದ ಕ್ರಮಗಳಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೇಕು ಆಗ್ತದೆ ಏನಂತ ಹೇಳಿದ್ರೆ ಒಂದು ನಾನ್ ವೆಜ್ ಡೈಲಿ ತಕೊಳ್ಬೇಕಾಗ್ತದೆ ಕೆ ವೆಜ್ ಬೇಕೇ ಬೇಕಾಗ್ತದೆ ಅಷ್ಟು ಅದೇ ರೀತಿ ಎಷ್ಟು ಫುಡ್ ತಕೊಳ್ತೇವೆ ಅಷ್ಟೇ ವರ್ಕೌಟ್ ಸಹ ಅದೇ ರೀತಿ ಬೇಕಾಗ್ತದೆ ಮತ್ತೆ ಆ ಪ್ರತಿ ಸ್ಪರ್ಧೆಗೆ ಹೋಗಬೇಕಾದ್ರೆ ಒಂದು ಶೆಡ್ಯೂಲ್ಡ್ ಅನ್ನು ನಾವು ರೆಡಿ ಮಾಡ್ತೇವೆ ಮೂರು ನಾಲ್ಕು ತಿಂಗಳದ್ದು ಶೆಡ್ಯೂಲ್ಡ್ ಈಗ ಒಲಿಂಪಿಕ್ ಹೋಗಬೇಕಾದ್ರೆ ಅಲ್ಲಿ ವಿನ್ ಆಗಬೇಕಾದ್ರೆ ಆಗ್ಬೇಕಾದ್ರೆ ಒಂದೆರಡು ವರ್ಷ ಐದು ವರ್ಷ ಮೊದಲೇ ತಯಾರು ಮಾಡ್ತಾರೆ ಅದೇ ರೀತಿ ನಾವು ಒಂದು ನ್ಯಾಷನಲ್ ಉಂಟು ಅಂತ ಹೇಳಿ ಹೋಗಾಗ ಅದ್ರಾಗ ಮೊದಲೇ ನಾವು ಮೂರು ನಾಲ್ಕು ತಿಂಗಳು ಮೊದಲೇ ಆ ಅದಕ್ಕೆ ವರ್ಕೌಟ್ ಅನ್ನು ಮಾಡ್ತೇವೆ ವರ್ಕೌಟ್ ಶೆಡ್ಯೂಲ್ಡ್ ಮಾಡಿಕೊಂಡು ಅದೇ ರೀತಿ ಡಯಟ್ ಫಾಲೋ ಮಾಡಿಕೊಂಡು ನಾವು ಪ್ರತಿ ವಾರ ವಾರದಲ್ಲಿ ಒಂದು ಏನಿಲ್ಲದಿದ್ರೆ ಸಹ ಒಂದು ನಾಲ್ಕೈದು ಕಿಲೋ ಹೆಚ್ಚು ಕಮ್ಮಿ ಜಾಸ್ತಿ ಲಿಫ್ಟ್ ಮಾಡುವ ಥರ ನಾವು ವರ್ಕೌಟ್ ಮಾಡ್ತಾ ಹೋಗ್ತೇವೆ ಅದಕ್ಕೆ ನಮ್ಮ ಸತೀಶ್ ಕುಮಾರ್ ಕುದ್ರಳ್ಳಿ ಸರ್ ಅವರು ಅದಕ್ಕೆ ತಕ್ಕ ಹಾಗೆ ಒಂದು ಶೆಡ್ಯೂಲ್ ಕೊಡ್ತಾರೆ ಅದನ್ನೇ ಫಾಲೋ ಮಾಡ್ಕೊಂಡು ಅದೇ ಕ್ರಮ ಅದೇ ಪಾಲಿಸಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತೇವೆ ಅಲ್ಲಿಂದ ನೀವು ಬಂದ ನಂತರ ನಾರ್ಮಲ್ ಫುಡ್ ಇಲ್ಲ ಬಂದ ನಂತರ ಆಯ್ತು ಅಂತ ಹೇಳಿ ಅಲ್ಲಿ ಬಿಡ್ಲಿಕ್ಕೆ ಇಲ್ಲಲ್ಲ ಪುನಃ ಮಾಡ್ಲಿಕ್ಕೆ ಉಂಟಲ್ಲ ಕಂಟಿನ್ಯೂ ಮಾಡ್ತಾ ಇರ್ತೇವೆ ಟ್ರೈನಿಂಗ್ ಶೆಡ್ಯೂಲ್ ಹಾಗೆ ಇರ್ತದೆ ಸ್ವಲ್ಪ ಅಂದ್ರೆ ಆಫ್ ಸೀಸನ್ ಅಲ್ಲಿ ಸೆಕೆಂಡ್ ಟೈಮ್ ಅಲ್ಲಿ ಜಾಸ್ತಿ ಆಡ್ಲಿಕ್ಕೆ ಆಗುದಿಲ್ಲ ಅದೇ ರೀತಿ ಒಂದು ವರ್ಕೌಟ್ ಶೆಡ್ಯೂಲ್ ಮಾಡಿಕೊಂಡು ಮಾಡ್ತೇವೆ ನಿಮ್ಗೆ ಆದಂತಹ ಒಂದು ವಿಶೇಷವಾದ ಆಹಾರದ ಕ್ರಮ ಇದೆ ಅಂತ ಹೇಳ್ತಾ ಇದ್ದೀರಿ ನೀವು ಸರ್ ನೀವು ಮಂಗಳೂರಿನ ಬಜೋಡಿಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ವಾಸವಾಗಿದ್ದೀರಿ ಅಲ್ವಾ ಹೌದು ಈಗ ನಿಮ್ಮ ಕುಟುಂಬದಲ್ಲಿ ಸದಸ್ಯರು ನಿಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ನಿಮ್ಮ ಪತ್ನಿ ನಿಮ್ಮ ಮಕ್ಕಳು ಇವರೆಲ್ಲ ನಿಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಾಗ ಅಥವಾ ಆ ಕುಟುಂಬದಿಂದ ದೂರ ಇದ್ದಾಗ ಅವರು ನಿಮ್ ಅವರ ಒಂದು ಅನಿಸಿಕೆ ಅಥವಾ ಅವರ ಒಂದು ಪ್ರತಿಕ್ರಿಯೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತ ಅಥವಾ ಅವರಿಗೆ ಅದು ನಿಮ್ಮ ಗೈರು ಹಾಜರಿ ಅಥವಾ ಕುಟುಂಬದಿಂದ ದೀರ ದೂರ ಇರುವಂಥದ್ದು ಕಿರಿಕಿರಿ ಆಗ್ತಾ ಇತ್ತಾ ಇಲ್ಲ ಹಾಗಲ್ಲ ಕಿರ್ಕಿರ್ ಅಂತ ಹೇಳಿದ್ರೆ ನಾನು ಸ್ಪೋರ್ಟ್ಸ್ ಗೋಸ್ಕರ ಹೋಗುದಲ್ಲ ಹೊರಗಡೆ ಅವರಿಗೆ ಸಹ ನಾನು ವಿನ್ ಆಗ್ಬೇಕಂತ ಒಂದು ಆಸೆ ಆಸೆ ಉಂಟು ಆ ನಿಟ್ಟಿನಲ್ಲಿ ನನ್ಗೆ ಹೊರಗೆ ಹೋದಾಗ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಹೌದು ಮತ್ತೆ ಬೇಗ ಬನ್ನಿ ಹೇಳ್ತಾರೆ ಸಹಜವಾಗಿ ಬೇಗ ಬನ್ನಿ ಬನ್ನಿ ಹೇಳ್ತಾರೆ ಹೌದು ಆದರೆ ಅಂದ್ರೆ ನಾನು ಹೇಳುವಂತದ್ದು ವಿಶೇಷವಾಗಿ ನಿಮಗೆ ಯಾವುದೇ ಒಂದು ಸ್ಪರ್ಧೆಯಲ್ಲಿ ನೀವೀಗ ಹೇಳಿದ ಹಾಗೆ ಒಂದು ಭಾಗವಹಿಸ್ಬೇಕಾದ್ರೆ ಅದಕ್ಕೆ ಸಾಕಷ್ಟು ಪೂರ್ವದಲ್ಲಿ ನೀವು ತಯಾರಿಯನ್ನು ಮಾಡ್ಬೇಕು ಅಂದ್ರೆ ಕೌಟುಂಬಿಕ ವಿಚಾರಗಳಿಂದ ನಮ್ಮ ಕುಟುಂಬ ಅಂತ ಹೇಳುವಾಗ ನಾವು ಸಾಕಷ್ಟು ಕಾರ್ಯಕ್ರಮಗಳಿರ್ತವೆ ಇರ್ತವೆ ಮತ್ತೆ ನಮ್ಮ ಕುಟುಂಬದ ಸದಸ್ಯರ ಇರ್ತವೆ ಇದನ್ನೆಲ್ಲ ಬಹುಶಃ ನೀವೆಲ್ಲ ತ್ಯಾಗ ಮಾಡಿರಬಹುದು ಹೌದು ತ್ಯಾಗ ಮಾಡಿದ್ದೀರಿ ಆ ಸಂದರ್ಭದಲ್ಲಿ ಆ ನಿಮ್ಮ ಪತ್ನಿ ಹಾಗೂ ಮಕ್ಕಳು ಅವರು ಮಾತ್ರ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುದು ಇರಬಹುದು ನಾನು ಈ ರೀತಿಯಲ್ಲಿ ನಿಮ್ಮ ಸ್ಪರ್ಧೆ ಹಾಗೂ ಸ್ಪರ್ಧೆಯ ತಯಾರಿಯ ಅಂದ್ರೆ ನೀವು ನಿರಂತರವಾಗಿ ತಯಾರಿಯಲ್ಲಿಯೇ ಇರ್ತೀರಿ ಈ ಒಂದು ಆ ನಿಮ್ಮ ಹೊಂದಾಣಿಕೆ ಬಗ್ಗೆ ಸ್ವಲ್ಪ ನಮಗೆ ಹೇಳ್ಬೋದಾ ಅಂದರೆ ಇದು ಅವರಿಗೆ ಕಿರಿಕಿರಿ ಆಗಿದೆ ಅಂತ ಕೇಳೋದು ಇಲ್ಲ ಕಿರಿಕಿರಿ ಏನಾಗಲಿಲ್ಲ ಕಾಂಪಿಟೇಷನ್ ಹೋದಾಗ ಅವರಿಗೆ ಯಾವ ರೀತಿ ಇದಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಬೇಕಾದ ಅಂದ್ರೆ ಇದು ಗ್ರೋಸರಿ ಐಟಂ ಅದೆಲ್ಲ ಅವರೇ ತರಬೇಕಾಗ್ತದೆ ಹಾಲು ಏನು ಏನು ಬೇಕು ಅಂಗಡಿ ಹೋಗಿ ಅವರೇ ತರಬೇಕಾಗ್ತದೆ ಮಕ್ಕಳನ್ನು ಕಳಿಸಬೇಕಾಗ್ತದೆ ಸ್ವಲ್ಪ ಕಿರಿಕಿರಿ ಆಗ್ತದೆ ಸಣ್ಣ ಮಕ್ಕಳೆಲ್ಲ ಆ ಬೇರೆಂತ ಹಾಗೆ ಪ್ರಾಬ್ಲಮ್ ಇಲ್ಲ ಹೌದು ನಾನು ಎರಡು ಎರಡು ಮೂರು ದಿವ್ಸಕ್ಕೆ ಆಗುವಂಥದ್ದು ನಾನೇ ಕೊಟ್ಟೆಲ್ಲ ಹೋಗಿರ್ತೇನೆ ಮತ್ತೆ ಒಂದು ವಾರ ಗಟ್ಲೆ ಅಂದ್ರೆ ನಾ ನ್ಯಾಷನಲ್ ಎಲ್ಲ ಹೋದಾಗ ಸ್ವಲ್ಪ ಒಂದು ವಾರ ಎಂಟು ದಿವಸ ಈಗೆಲ್ಲ ಅದ ದಿವಸ ಉಂಟು ಆಗ ಮಾತ್ರ ಅವರಿಗೆ ಕಷ್ಟ ಆಗ್ತದೆ ಹೌದು ಈಗ ನೀವು ಇಲ್ಲದಾಗ ಕೂಡ ಆ ಜಿಮ್ ಅನ್ನು ಅವರು ಸ್ವತಂತ್ರವಾಗಿ ಇಲ್ಲದಿದ್ದಾಗ ಸಹ ಅವರು ನಡೆಸ್ತಾರೆ ಸ್ವತಂತ್ರವಾಗಿ ನಡೆಸ್ತಾರೆ ಮತ್ತೆ ಹಾಗೆ ಮಕ್ಕಳಿದ್ದಾರೆ ಮಕ್ಕಳು ಸಹ ವೆನಿಸ್ ಜಿ ಕಾರ್ಲ್ ಅಂತ ಇದ್ದಾಳೆ ನನ್ನ ಮಗಳು ಅವಳು ಸಹ ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಸಹ ಸ್ಟ್ರಾಂಗ್ ಮನ್ ಆಫ್ ಇಂಡಿಯಾ ಆಗಿದ್ದಾಳೆ ಮತ್ತೆ ಮಗ ಇದ್ದಾನೆ ಸಹ ಏಷ್ಯನ್ ಲೆವೆಲ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ದುಬೈಲ್ ಆದ ಇವೆಂಟ್ ಅಲ್ಲಿ ಹಾಗೆ ಅವರು ನೋಡ್ತಾರೆ ಏನು ತೊಂದರೆ ಇಲ್ಲ ಈಗ ನಿಮ್ಮ ಕ್ಷೇತ್ರದಲ್ಲಿ ನಾಳೆ ಹೇಳಬಾರ್ದಲ್ಲ ಮೇಡಮ್ ನನಗೆ ತಂದೆ ಅವರನ್ನ ಏನು ಕಲಿಸ್ಲಿಲ್ಲ ಅಂತ ಅವರವರ ಒಂದು ಅಟ್ ಲೀಸ್ಟ್ ಮುಂದಕ್ಕೆ ಅವರಿಗೆ ಏನಾದರೂ ಜಾಬಿಗಾಗ್ಲಿ ಅಥವಾ ಅವರ ಸ್ವಂತ ಒಂದು ಉದ್ಯೋಗಕ್ಕಾಗ್ಲಿ ಅವರಿಗೆ ಅನುಕೂಲ ಆಗ್ತದೆ ಇದೀಗ ನಿಮ್ಮ ಮಕ್ಕಳು ಇಬ್ಬರು ಕೂಡ ಈ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ ಇದು ನಿಮ್ಮಿಂದ ಅವರಿಗೆ ನೈಸರ್ಗಿಕವಾಗಿ ಬಂದದ್ದ ಅಥವಾ ನಿಮ್ಮನ್ನು ನೋಡಿ ಅಥವಾ ನೀವೇ ನನ್ನನ್ನು ನೋಡಿ ಕಲ್ತದ್ದು ನಾನು ಮಾಡ್ತಾ ಇರುವಾಗ ಅಭ್ಯಾಸ ಮಾಡ್ತಿರುವಾಗ ಅವ್ರು ಬರ್ತಿದ್ರು ಮತ್ತೆ ಅವರಿಗೆ ಸಹ ಒಂದು ಮಾಡ್ಲಿಕ್ಕೆ ಆಸೆ ಆಗ್ತಿತ್ತು ಹಾಗೆ ಅವಳು ಫೋರ್ಟೀನ್ ಇಯರ್ಸ್ ಅಲ್ಲೇ ಸ್ಟಾರ್ಟ್ ಮಾಡಿದ್ಲು ಮಗಳು ಆ ಟೈಮ್ ಅವಳು ಸಹ ತುಂಬಾ ನ್ಯಾಷನಲ್ ಅಲ್ಲಿ ಒಂಬತ್ತು ಹತ್ತು ನ್ಯಾಷನಲ್ ಗೋಲ್ಡ್ ಎಲ್ಲ ಆಗಿದೆ ನಾಲ್ಕೈದು ಇಂಟರ್ ನ್ಯಾಷನಲ್ ಆಗಿದೆ ಅವಳದು ಸಹ ಮಗ ಸಾಗಿ ಒಂದು ಇಂಟರ್ ನ್ಯಾಷನಲ್ ಆಗಿದೆ ನ್ಯಾಷನಲ್ ಅಲ್ಲಿ ಸಹ ಅವಳನ್ನು ಪದಕ ಪಡೆದಿದ್ದಾನೆ ಬಹಳ ಸಂತೋಷ ಸರ್ ಸರ್ ನಿಮ್ಮ ಇಬ್ಬರು ಮಕ್ಕಳು ಕೂಡ ಈ ಪವರ್ ಲಿಫ್ಟಿಂಗ್ ಹಾಗೂ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದಾರೆ ವಿಶೇಷವಾಗಿ ನಿಮ್ಮ ಮಗಳು ಈಗಾಗಲೇ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ನೀವು ಹೇಳಿದಾಗೆ ಅವರು ಅವರ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈಗ ನಿಮ್ಗಾದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ನಿಮ್ಮ ಇಲಾಖೆಯ ಸಹಕಾರ ಇದೆ ಆದರೆ ಈಗ ಬಹುಶಃ ಪಿ ಯು ಸಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಮೊದಲೇ ಅವರು ತಯಾರಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಸ್ ಎಲ್ ಸಿ ಇರ್ಬೋದು ಅಥವಾ ಪಿ ಯು ಸಿ ಇರ್ಬೋದು ಅವರ ವಿದ್ಯಾಭ್ಯಾಸ ಜೊತೆಯಲ್ಲಿ ಇದನ್ನು ಮಾಡಲಿಕ್ಕೆ ಅವರಿಗೆ ಒತ್ತಡ ಅಂತೇಳಿ ಅನಿಸಿತಾ ಅಥವಾ ಈ ನಿಮ್ಮ ಸ್ಪರ್ಧೆಯ ಜೊತೆಯಲ್ಲಿ ನಿಮ್ಮ ಮಗುವಿನ ಸ್ಪರ್ಧೆಗಳನ್ನು ಕೂಡ ನೀವು ನಿಭಾಯಿಸಬೇಕಾಯಿತು ಈ ಸಂದರ್ಭದಲ್ಲಿ ಉಂಟಾದ ಆರ್ಥಿಕ ಪರಿಸ್ಥಿತಿ ಅಥವಾ ಸಹಕಾರ ಇದರ ಬಗ್ಗೆ ಸ್ವಲ್ಪ ನನ್ನ ಮಗಳು ವೆನಿಜಿಯಾ ಪ್ರಸ್ತುತ ಸೆಕೆಂಡ್ ತರ ಇದರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ ಸಂತ ಅಲೋಸಿಯಸ್ ಕಾಲೇಜ್ ನಲ್ಲಿ ಅಲ್ಲಿನ ಫಾದರ್ ಪ್ರಿನ್ಸಿಪಲ್ ಅವಳಿಗೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ಡೈರೆಕ್ಟರ್ ಸಹ ಡೈರೆಕ್ಟರ್ ಅವರಿದ್ದಾರೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತೆ ಪ್ರತಿ ಕಾಂಪಿಟೇಷನ್ಗೆ ಅವರ ಅವಳನ್ನು ಕಳಿಸ್ತಾಳೆ ಕಳಿಸ್ತಾ ಇದ್ದಾರೆ ಇವನ್ ಅಲ್ಲಿ ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ನಲ್ಲಿ ಪ್ರಿನ್ಸಿಪಲ್ ಸರಿಗೆ ದೆಹಲಿಯಲ್ಲಿ ಏನೋ ಕೆಲಸ ಇತ್ತು ಅವರ ಕಾಲೇಜ್ ಇದ್ರ ಬಗ್ಗೆ ಆಗ ಖುದ್ದಾಗಿ ಅವರು ಈ ಸ್ಪರ್ಧೆ ನಡೆಯುವ ಅಲ್ಲಿ ಬಂದು ವೆನಿಜ್ ವಿಶ್ ಮಾಡಿ ಹೋಗಿದ್ದಾರೆ ಆಶೀರ್ವದಿಸಿ ಹೋಗಿದ್ದಾರೆ ನಮಗೆ ತುಂಬಾ ಖುಷಿ ಆಯ್ತು ಹಾಗೆ ಅವರ ವಿದ್ಯಾಭ್ಯಾಸದ ಜೊತೆಯಲ್ಲಿ ಅವರು ಪ್ರೋತ್ಸಾಹ ಕೂಡ ಮಾಡಲಿಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಆರ್ಥಿಕವಾಗಿ ಕೂಡ ಹಾಗೂ ಎಜುಕೇಶನ್ ಲೆವೆಲ್ ಅಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಸರ್ ಒಂದು ಹೆತ್ತವರಲ್ಲಿ ಒಂದು ವಿಚಾರ ಇದೆ ಪವರ್ ಲಿಫ್ಟಿಂಗ್ ಅಥವಾ ಬಾಡಿ ಬಿಲ್ಡಿಂಗ್ ಅಂತ ಹೇಳಿದ್ರೆ ಮಸಲ್ಸ್ ಎಲ್ಲ ದೊಡ್ಡದು ಮಾಡಬೇಕು ಅಂದ್ರೆ ಆ ಒಂದು ಏನು ಹೇಳ್ತೇವೆ ನಾವು ಆ ಅಂದ್ರೆ ಸ್ವಲ್ಪ ದೇಹ ಹೌದು ದೇಹ ಅಂತ ಹೇಳ್ತೇವೆ ಈ ನಿಟ್ಟಿನಲ್ಲಿ ಬಹುಶಃ ನೀವು ಪ್ರೆಷರೈಸ್ ಮಾಡ್ತೀರಿ ನಿಮ್ಮ ಮಸಲ್ಸ್ ಗಳನ್ನು ಮತ್ತೆ ಈ ನಿಟ್ಟಿನಲ್ಲಿ ಆ ಇದು ಬೆಳೀತದೆ ಏನು ಮಸಲ್ಸ್ಗಳು ಬೆಳೀತವೆ ಈ ಸಂದರ್ಭದಲ್ಲಿ ನೀವು ಹೆಚ್ಚು ಭಾರವನ್ನು ಎತ್ತಬೇಕಾಗಬಹುದು ಅಥವಾ ಕಠಿಣ ಶ್ರಮವನ್ನು ಮಾಡಬೇಕಾಗಬಹುದು ಈ ಕಠಿಣ ಶ್ರಮ ಮಾಡುವುದರಿಂದ ಅಥವಾ ನಮ್ಮ ದೇಹವನ್ನು ನಾವು ದಂಡಿಸುವುದರಿಂದ ದಂಡಿಸೋದ್ರಿಂದ ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮಗಳಾಗ್ತಾವ ಅಂದ್ರೆ ಆರೋಗ್ಯದ ಮೇಲೆ ಆ ರೀತಿಯನ್ನು ಪರಿಣಾಮ ಆಗುದಿಲ್ಲ ಯಾಕಂತ ಹೇಳಿದ್ರೆ ಲೈಟ್ ವೇಟ್ ಇಂದ ಮಾಡ್ತಾ ಬರ್ಬೇಕು ಲೈಟ್ ವೈಟ್ ಇಂದ ವರ್ಕೌಟ್ ಕ್ರಮಬದ್ಧತೆಯಿಂದ ಮಾಡ್ಕೊಂಡು ಅದಕ್ಕೆ ಟೆಕ್ನಿಕ್ ಅನ್ನು ಫಾಲೋ ಮಾಡ್ಕೊಂಡು ಬಂದ್ರೆ ಏನಾಗುದಿಲ್ಲ ಇದು ಏನ್ ಮಾಡ್ತಾರೆ ಈ ಹೊಸಬ್ರು ಬಂದವರೆಲ್ಲ ಒಟ್ರಾಸಿ ಲೋಡ್ ಹಾಕಿಕೊಂಡು ಮಾಡಿದಾಗ ಟೆಕ್ನಿಕ್ ಇಲ್ಲದಿದ್ದಾಗ ಅದು ಅವರಿಗೆ ಎಫೆಕ್ಟ್ ಆಗ್ತದೆ ಬೋನ್ ಫ್ರಾಕ್ಚರ್ ಆಗಿರ್ಬೋದು ಅಥವಾ ನರ ಈ ರೀತಿ ಅಥವಾ ಉಳ್ಕುದು ಪರ್ಮನೆಂಟ್ ಅದು ಇದಾಗುತ್ತದೆ ಕೆಲವರಿಗೆ ಅದಕ್ಕೆ ಕ್ರಮಬದ್ಧವಾಗಿ ಅದಕ್ಕೆ ತರಬೇತಿದಾರರು ಅದಕ್ಕೆ ಬೇಕೇಳುದು ಈಗ ನಾನು ಫ್ರೀಯಾಗಿ ತರಬೇತಿ ಕೊಡ್ತೇನೆ ಹೇಳಿದ್ರೆ ಸಹ ಕೆಲವರು ವಿದ್ಯಾರ್ಥಿಗಳು ಬರುದಿಲ್ಲ ನಮ್ಮ ಲೋಕಲ್ ಇದ್ದವರು ಸಹ ಬರುದಿಲ್ಲ ಯಾಕಂತ ಹೇಳಿದ್ರೆ ಸಮೀಪದಲ್ಲಿ 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 ಆಗ್ಬೇಕು ಅಲ್ಲ ಸಮೀಪದಲ್ಲಿ ಇದ್ರೆ ಸಹ ಬರುದಿಲ್ಲ ಯಾಕಂತ ಹೇಳಿದ್ರೆ ಕೆಲವು ಪೇರೆಂಟ್ಸ್ ನವರು ಕಳಿಸ್ಕೊಡ್ತಾ ಇಲ್ಲ ಜಿಮ್ ಅಂದ ತಕ್ಷಣ ಅವರದ್ದು ನವರಿಗೆ ಜಿಮ್ಮಿನ ವಿಷಯ ಗೊತ್ತಿರೋದಿಲ್ಲ ಮಾಡಿದವರು ಇರ್ತಾರೆ ಅವ್ರು ಕಳಿಸ್ತಾರೆ ಮಾಡದಿದ್ದ ಅವರಿಗೆ ಜಿಮ್ ಅಂದ ತಕ್ಷಣ ಹೆವಿ ವೇಟ್ ಹೋಗಿ ತಿರ್ಗಾಡೋದೆಲ್ಲ ಜಿಮ್ಮಿಗೆ ಬಂದ ಮೇಲೆ ನಿಂತು ಹೋಗ್ತದೆ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಸಾಯಂಕಾಲ ತನಕ ಕಾಲೇಜ್ ಅಥವಾ ಶಾಲೆ ಹೋಗ್ತಾರೆ ಆಮೇಲೆ ಇಲ್ಲಿ ಜಿಮ್ ಅಲ್ಲಿ ವರ್ಕೌಟ್ ಮಾಡಿದಾಗ ಟೈರ್ಡ್ ಆಗ್ತದೆ ಟಯರ್ಡ್ ಆದ್ಮೇಲೆ ಅವರು ಊಟ ಮಾಡೋದು ಮಲಗ್ಲೇ ಪುನಃ ತಿರ್ಗಾಡ್ಲಿಕ್ಕೆ ಬುರ್ಸೋತಿಲ್ಲ ಆ ರೀತಿ ಈ ನಿಟ್ಟಿನಲ್ಲಿ ಜಿಮಿಗೆ ಒಂದು ಬಂದು ಒಳ್ಳೆ ರೀತಿಯಲ್ಲಿ ವರ್ಕೌಟ್ ಎಲ್ಲ ಮಾಡಿದ್ರೆ ಅವರ ಫ್ಯೂಚರ್ಗೆ ಎಲ್ಲ ಒಳ್ಳೇದಾಗ್ತದೆ ಹೌದು ಸರಿ ಸರ್ ಈಗ ಮುಂದಕ್ಕೆ ನಾವು ಮಾತಾಡೋದಾದರೆ ನೀವು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ ಹೌದು ನಿಮ್ಮ ಈ ಸಾಧನೆಯನ್ನು ಪರಿಗಣಿಸಿ ನಮ್ಮ ಸರ್ಕಾರ ಮಟ್ಟದಲ್ಲಿ ಇರಬಹುದು ಅಥವಾ ಸಂಘ ಸಂಸ್ಥೆಗಳು ಇರಬಹುದು ಅಥವಾ ನಿಮ್ಮ ಸಮಾಜದಲ್ಲಿ ನಿಮ್ಮನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದು ಈ ಬಗ್ಗೆ ಸ್ವಲ್ಪ ಅನುಭವಗಳನ್ನು ನಮ್ಮ ಜೊತೆ ಹೇಳ್ಬೋದಾ ನನಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಪ್ರಶಸ್ತಿ ಅಂದರೆ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಏಕಲವ್ಯ ಪ್ರಶಸ್ತಿ ಆಗಲಿ ನನಗೆ ಈವರೆಗೆ ಸಿಕ್ಕಲಿಲ್ಲ ನಾನು ಈಗ ಒಟ್ಟಾರೆಯಾಗಿ ಒಂದು ಮೂವತ್ತು ವರ್ಷಗಳಿಂದ ಈ ಇದ್ದೇನೆ ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿ ಇದ್ದೇನೆ ಯಾವುದೇ ರೀತಿ ನನಗೆ ಪ್ರಶಸ್ತಿ ಸಿಗಲಿಲ್ಲ ನನಗಿಂತ ಕಡಿಮೆ ಸಾಧನೆ ಮಾಡಿದ ಇತರ ಕ್ರೀಡಾಪಟುಗಳಿಗೆ ಸಿಕ್ಕಿದೆ ಈ ಒಂದು ವ್ಯವಸ್ಥೆಯು ನನಗೆ ತುಂಬ ಬೇಸರ ತಂದಿದೆ ಮತ್ತು ನಮ್ಮ ಮಂಗಳೂರಿನ ಸಂದೇಶ ಪ್ರತಿಷ್ಠಾನ ಸಂಸ್ಥೆಯವರು ನನಗೆ ಇತ್ತೀಚೆಗೆ ಒಂದು ಎರಡ್ ಸಾವಿರದ ಇಪ್ಪತ್ತರ ಸಂದೇಶ ಪ್ರಶಸ್ತಿಯ ವಿಶೇಷ ಸಾಧನೆಯ ಸಾಧಕನ ಎಂಬ ಒಂದು ಪ್ರಶಸ್ತಿಯನ್ನು ಪ್ರಶಸ್ತಿಯನ್ನು ನೀಡಿ ನನಗೆ ಗೌರವಿಸಿದ್ದಾರೆ ನನಗೆ ತುಂಬಾ ಸಂತೋಷ ಆಗಿದೆ ಅದೇ ಸರ್ ಎರಡು ಸಾವಿರದ ಇಪ್ಪತ್ತರ ಸಂದೇಶ ರಾಜ್ಯ ಮಟ್ಟದ ಪ್ರಶಸ್ತಿಗಳಲ್ಲಿ ವಿಶೇಷ ವಿಭಾಗದ ಪ್ರಶಸ್ತಿಯಲ್ಲಿ ನಿಮಗೆ ಗೌರವಿಸಲಾಗಿದೆ ಬಹುಶಃ ಈ ಸಂದರ್ಭದಲ್ಲಿ ನೀವು ಭಾವನಾತ್ಮಕರಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದ್ದು ಸಾಕಷ್ಟು ಮಾಧ್ಯಮದಲ್ಲಿ ಕೂಡ ಬಹಳಷ್ಟು ವಿಚಾರಗಳು ಬಂದಿತ್ತು ಸರ್ ನೀವು ಇಷ್ಟು ಭಾವನಾತ್ಮಕವಾಗಿರಲು ಈ ಒಂದು ಕಾರಣ ಕೂಡ ಇರಬಹುದು ಅಥವಾ ಇನ್ಯಾವುದೇ ಕಾರಣಗಳು ಇವೆ ಕಾರಣ ಅಂತ ಹೇಳಿದ್ರೆ ಮೇಡಮ್ ನಮ್ಗೆ ಈ ಮೂವತ್ತು ವರ್ಷದ ಒಂದು ಸಾಧನೆಯಲ್ಲಿ ಯಾರು ಯಾರಂದ್ರೆ ಯಾರೇ ಗುರುತಿಸಲಿ ಯಾವುದೇ ರೀತಿಯ ಒಂದು ಪ್ರಶಸ್ತಿ ಆಗ್ಲಿ ಏನಾಗ್ಲಿ ಒಂದು ಪ್ರೋತ್ಸಾಹ ಆಗ್ಲಿ ನನಗೆ ಹೊರಲಿಲ್ಲ ಈ ಸಂದೇಶ ಪ್ರತಿಷ್ಠಾನ ಈ ಕಮಿಟಿಯವರು ನನ್ನನ್ನು ಒಂದು ರೆಕಗ್ನೈಷನ್ ಕೊಟ್ಟು ನನಗೆ ಈ ಪ್ರಶಸ್ತಿ ನೀಡಿರುವುದು ತುಂಬಾ ಸಂತೋಷದಿಂದ ನಾನು ತುಂಬಾ ಭಾವನಾತ್ಮಕವಾಗಿ ಆಗಿದ್ದೇನೆ ಅಲ್ಲದೆ ಬೇರೆ ಏನು ಕಾರಣಗಳಿಲ್ಲ ಖಂಡಿತವಾಗಿ ಸರ್ ಬಹುಶಃ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಪ್ರೋತ್ಸಾಹ ಹಾಗೂ ಪ್ರೇರಣೆ ಬಹಳ ಅಗತ್ಯವಾದದ್ದು ಈ ನಿಟ್ಟಿನಲ್ಲಿ ನಮ್ಮದೇ ಒಂದು ಊರಿನ ಒಂದು ಮುತ್ತು ಅಂತ ನಾವು ಹೇಳಬಹುದು ಅಥವಾ ಊರಿನ ಒಂದು ಈ ನಿಟ್ಟಿನಲ್ಲಿ ನಮ್ಮದೇ ಒಂದು ಊರಿನ ಪ್ರತಿಭೆಯು ಬಹುಶಃ ಎಲ್ಲರ ಒಂದು ಕಣ್ಣಿನಿಂದ ಅಥವಾ ಎಲ್ಲರ ಒಂದು ದೃಷ್ಟಿಯಿಂದ ದೂರವಾಗಿತ್ತು ಅಂತ ಹೇಳುವಂಥದ್ದು ಬಹಳ ಒಂದು ಬೇಸರದ ಸಂಗತಿ ಆದರೂ ಕೂಡ ಸಂದೇಶ ಸಂಸ್ಥೆಯು ನಿಮ್ಮನ್ನು ಗುರುತಿಸಿ ಬಹುಶಃ ನಮ್ಮ ಸಂಸ್ಥೆಯ ಪಕ್ಕದ ಓಣಿಯಲ್ಲೇ ನೀವು ವಾಸವಾಗಿದ್ದೀರಿ ನಮ್ಮ ಒಂದು ತೋಟದ ಹೂ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ಸಾಧನೆಯಲ್ಲಿ ಈ ಸಂಸ್ಥೆಯು ಗುರುತಿಸಿದ್ದು ಈ ಮೂಲಕ ಬಹುಶಃ ಇವತ್ತು ನೀವು ಸರ್ಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಗಮನವನ್ನು ಕೂಡ ಸೆಳೆದಿದ್ದೀರಿ ಆ ಬಹುಶಃ ಆ ನಂತರ ನಿಮಗೆ ಸಾಕಷ್ಟು ಮಂದಿ ಕೂಡ ನಿಮ್ಮ ಸಂದರ್ಶನಗಳನ್ನು ಮಾಡಿದ್ದು ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೇವೆ ಏನೇ ಆಗಲಿ ಯಾರದೋ ಒಂದು ಕಾರಣದಿಂದ ಅಥವಾ ಯಾವುದೇ ಒಂದು ಸಂ ಸಂಸ್ಥೆಯ ಒಂದು ಒಳ್ಳೆಯ ಮನಸ್ಸಿನಿಂದ ಅಥವಾ ಒಂದು ನಾಲ್ಕು ಬುದ್ಧಿಜೀವಿಗಳ ಒಂದು ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಸಾಧನೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಖ್ಯಾತಿಯಾಯಿತೋ ಅದೇ ರೀತಿ ನಾಲ್ಕು ಊರುಗಳಿಗೆ ಹಾಗೂ ನಾಲ್ಕು ಊರಿನ ಜನರಿಗೆ ಇದು ತಲುಪಲು ಕೂಡ ಕಾರಣವಾಯಿತು ಸರ್ ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ನೀವು ಇನ್ನಷ್ಟು ಉನ್ನತ ಉನ್ನತ ಸ್ಥಾನಕ್ಕೆ ಏರಿಲ್ ಏರುವಂತಾಗಲಿ ಈ ಮೂಲಕ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಭವಿಷ್ಯವು ಉಜ್ವಲ ಆಗಲಿ ಈ ಮೂಲಕ ನಮ್ಮ ನಾಡು ನಮ್ಮ ರಾಜ್ಯ ನಮ್ಮ ದೇಶದ ಕೀರ್ತಿಯು ಇನ್ನಷ್ಟು ಮೊಳಗಲಿ ಅಂತ ಹೇಳಿ ನಾವು ಪ್ರಾರ್ಥಿಸುತ್ತಾ ಈ ಒಂದು ಆಶಯದೊಂದಿಗೆ ನಿಮಗೆ ಸದಾ ಒಳಿತನ್ನು ಹಾರೈಸ್ತೇವೆ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ನಾನು ಪ್ರಸ್ತುತ ಬಾಲಾಂಜನ ಜಿಮ್ನೇಷಿಯಂ ಕಾರ್ ಸ್ಟ್ರೀಟ್ ಇಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ ಅಲ್ಲಿ ನನ್ನ ಸರ್ ಸತೀಶ್ ಕುಮಾರ್ ಕುದ್ರೋಳಿ ಏಕಲವ್ಯ ಪ್ರಶಸ್ತಿ ವಿಜೇತರು ಅವರಲ್ಲಿ ಬರ್ತಾರೆ ನನಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಅದೇ ರೀತಿ ನಾನು ನನ್ನ ಕೊಲ್ಲಿಗಾದ ಶ್ರೀ ಜಯಪಲ್ಲಮಣಿ ಹಾಗೂ ವಿನೋದ್ ರಾಜ್ ಅವರೊಟ್ಟಿಗೆ ಮತ್ತೆ ಲಕ್ಷ್ಮಣ್ ಅಂತ ಇದ್ದಾರೆ ಅವರೆಲ್ಲ ಮತ್ತೆ ವಾಲ್ಟರ್ ಡಿಕೋಸ್ತಾ ಅಂತ ಇದ್ದಾರೆ ಅವರ ಜೊತೆ ನಾವೆಲ್ಲ ಒಟ್ಟಿಗೆ ಸೇರಿ ಮತ್ತು ಸದಾನಂದ ಅಮೀನ್ ಒಟ್ಟಿಗೆ ಸೇರಿಕೊಂಡು ನಾವು ಅನ್ನು ಮಾಡ್ತೇವೆ ಐದಾರು ಮಂದಿ ಅನ್ನು ಮಾಡ್ತೇವೆ ತುಂಬ ಸಂತೋಷ ಆಗ್ತದೆ ಅದೇ ರೀತಿ ನನಗೆ ನನ್ನ ನನ್ನ ಕಚೇರಿಯ ಅಬಕಾರಿ ಜಂಟಿ ಆಯುಕ್ತರಾದ ಶ್ರೀಮತಿ ಶೈಲಜಾ ಏಕೋಟೆ ಇವರು ನನಗೆ ಈ ರಾಷ್ಟ್ರೀಯ ಮಟ್ಟ ಇರಲಿ ರಾಷ್ಟ್ರ ಮಟ್ಟ ಇರಲಿ ಅಂತಾರಾಷ್ಟ್ರೀಯ ಮಟ್ಟ ಇರಲಿ ಸ್ಪರ್ಧೆಗೆ ಹೋಗಲಿಕ್ಕೆ ಒಂದು ಸಹಕಾರ ಹಾಗೂ ವಿಶೇಷ ಸಾಂದರ್ಭಿಕ ರಜೆಯನ್ನು ಸಹ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸ್ವಲ್ಪ ಮಟ್ಟಿನಲ್ಲಿ ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಟ್ರೈನಿಂಗ್ ಎಲ್ಲ ಹಾಗೆ ನನ್ನ ಕಚೇರಿಯ ಸದಸ್ಯರು ಸಹ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಉದ್ಯೋಗದವರು ಬಹಳ ಸಂತೋಷ ಧನ್ಯವಾದಗಳು ಸರ್ ಬಹುಶಃ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ನೀವು ಹಂಚಿಕೊಂಡಿದ್ದೀರಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಪವರ್ ಲಿಫ್ಟಿಂಗ್ ಹಾಗೂ ಈ ಬಾಡಿ ಬಿಲ್ಡಿಂಗ್ ಕ್ಷೇತ್ರವು ಸಾಕಷ್ಟು ಸಾಧನೆಯನ್ನು ಮಾಡಿದೆ ಆದರೂ ಕೂಡ ಇನ್ನಷ್ಟು ಸರ್ಕಾರದ ಗಮನವನ್ನು ಸೆಳೆಯಿದ್ದು ಈ ಮೂಲಕ ಕ್ರೀಡಾಪಟುಗಳಿಗೆ ಹೆಚ್ಚಿನ ಉತ್ಸಾಹವನ್ನು ನೀಡುವಂತಹ ಒಂದು ಸಣ್ಣ ಕೊರತೆಯನ್ನು ಇಟ್ಟುಕೊಂಡಿದೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಕಾರ್ಯಪ್ರವೃತ್ತರಾಗುವಲ್ಲಿ ನಮ್ಮ ಈ ರೇಡಿಯೋ ಕಾರ್ಯಕ್ರಮವು ಜನರನ್ನು ಯಾರನ್ನು ಇದು ತಲುಪಬೇಕಾ ಅವರನ್ನು ತಲುಪಿ ಈ ಮೂಲಕ ಎಲ್ಲರಿಗೂ ಕೂಡ ಪ್ರೋತ್ಸಾಹ ದೊರಕುವಂತಾಗಲಿ ಅಂತ ಹೇಳುವ ಆಶಯವನ್ನು ವ್ಯಕ್ತಪಡಿಸುತ್ತಾ ತಮ್ಮ ಯಶಸ್ಸಿನ ಹಾದಿಯನ್ನು ಸಿಹಿ ಕೈ ಅನುಭವಗಳ ಒಂದು ಸಿಹಿ ಕೈ ಅನುಭವಗಳ ಹಂಚಿಕೆಯನ್ನು ನಮ್ಮ ಜೊತೆ ಮಾಡಿದ್ದೀರಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಧನ್ಯವಾದಗಳು ಸರ್ ತಮಗೂ ಧನ್ಯವಾದಗಳು ಮೇಡಮ್ ಹಾಗೂ ಈ ಸಂದೇಶ ರೇಡಿಯೋ ಸಂಸ್ಥೆಗೆ ಸಹ ಧನ್ಯವಾದಗಳನ್ನು ಹೇಳ್ತೇನೆ ನನ್ನ ಈ ಈ ಕ್ರೀಡಾಪಟುವನ್ನು ಇಲ್ಲಿಗೆ ಆಗಮಿಸಿ ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ತಮಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು